ಹನ್ನೆರಡು ವರ್ಷಗಳಿಂದ ವಿವಿಧ ಟಿವಿ ಚಾನೆಲ್ಗಳಲ್ಲಿ ಇದ್ದುಕೊಂಡು ಸಾವಿರಗಟ್ಟಲೆ ಜನರ ಭವಿಷ್ಯ ಸಾರಿದ ವಿಜಯರಾಜ್ ಕಟಪಾಡಿ ಇವರು ಪ್ರತಿ ಮಂಗಳವಾರ ಹಾಗೂ ಆದಿತ್ಯವಾರ ಕಟಪಾಡಿಯಲ್ಲಿ ಲಭ್ಯರಿರುತ್ತಾರೆ ನಿಮ್ಮ ನಿಮ್ಮ ಜಾತಕವನ್ನು ವಿಮರ್ಶೆಗೆ ಒಳಪಡಿಸಿ ನಿಖರವಾದ ಭವಿಷ್ಯವನ್ನು ತಿಳಿಯಬಹುದು ಜೊತೆಗೆ ಮದುವೆ ವಿಚಾರದಲ್ಲಿ ಸಮಸ್ಯೆಗಳು ಪ್ರೀತಿ ಪ್ರೇಮ ಹಣಕಾಸು ಆರೋಗ್ಯ ಸಂಬಂಧಗಳು ಕೋರ್ಡು ಕಚೇರಿ ಸಮಸ್ಯೆಗಳು ನಾಗದೋಷ ಪಿತ್ರಬಾಧೆ ಹಾಗೂ ಇನ್ನಿತರ ಎಲ್ಲ ಸಮಸ್ಯೆಗಳಿಗೆ ನೇರ ಭೇಟಿಯಾಗಿ ಪರಿಹಾರಗಳನ್ನು ಪಡೆಯಬಹುದು ಮನೆ ಹಾಗೂ ಕಟ್ಟಡಗಳನ್ನು ಒಡೆಯದೆ ಮಹಾವಾಸ್ತು ಟೆಕ್ನಿಕ್ಗಳನ್ನು ಉಪಯೋಗಿಸಿ ವಾಸ್ತು ದೋಷಗಳನ್ನು ಸರಿಪಡಿಸಿಕೊಳ್ಳಲು ಹಿಂದೆ ಭೇಟಿ ನೀಡಿ ವಿಳಾಸ आराध्या एस्ट्रो ग्रैंड मेरीडियन रूम नंबर 402, बी ब्लॉक ओल्ड रोड ऑपोजिट यूनियन बैंक कटपाड़ी मोबाइल सेवन थ्री फाइव डबल थ्री सिक्स वन बेटी नीडी ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಟ್ಟು ವಿಶೇಷವಾಗಿ ನಾನು ಹೆಸರಿನ ಬಗ್ಗೆ ಮಾತಾಡಿದ್ದೆ ಯಾವ್ಯಾವ ಅಕ್ಷರದವ್ರಿಗೆ ಯಾವ್ಯಾವ ರೀತಿಯ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅವರ ಲೈಫಲ್ಲಿ ಅದರ ಬಗ್ಗೆ ಹೇಳಿಕೊಟ್ಟಿದ್ದೇನೆ ಸೊ ಅದನ್ನು ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಅದರ ಜೊತೆಗೆ ಮದುವೆ ವಿಚಾರ ಮಾತಾಡ್ತಾ ಇದ್ದೆ ಸೊ ಮದುವೆಗೆ ಸಂಬಂಧಪಟ್ಟಂತೆ ನಮ್ಮ ಮನೆಯಲ್ಲಿ ವಾಸ್ತುವಿಗೆ ಸಂಬಂಧಪಟ್ಟಂತೆ ಏನನ್ನು ಪ್ರಿಪೇರ್ ಮಾಡಿಕೊಳ್ಳುವ ಅಗತ್ಯತೆ ಇದೆ ಸೊ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡ್ತೇನೆ ಸೊ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಯಾವುದೇ ಕಾರಣಕ್ಕೂ ಚಾನಲನ್ನು ಚೇಂಜ್ ಮಾಡದೆ ಕೊನೆವರೆಗೆ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಿ ಒಂದಷ್ಟು ವಿಷಯಗಳು ಖಂಡಿತ ನಿಮಗೆ ಗೊತ್ತಾಗಲಿಕ್ಕೆ ಶುರು ಆಗ್ತವೆ ಓಕೆ ಸೊ ನಿನ್ನೆ ನಡೆದಿದೆ ಚಂದ್ರನಾಕ್ಷರಗಳು ಯಾರಲ್ಲವಾಹ ಅಕ್ಷರಗಳು ಯಾವ ರೀತಿ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾರೆ ಅದರ ಬಗ್ಗೆ ಖಂಡಿತ ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ ನೆಕ್ಸ್ಟ್ ಬಂದ ಮೇಲೆ ಅಕ್ಷರದ ನಂತರ ಬರುವಂಥದ್ದು ಬಹಳ ವಿಶೇಷವಾಗಿ ಕುಜನ ಅಕ್ಷರಗಳು ಯಾವುದೆಲ್ಲ ಕ ಗ ಘ ಓಕೆ ಗ ಗಾಗ ಕುಜನ ಅಕ್ಷರಗಳು ಸೊ ಕುಜನ ಅಕ್ಷರದಲ್ಲಿ ಹೆಸರನ್ನ ಇಟ್ಕೊಂಡವ್ರಿಗೆ ಕಾಕ ಗಾಗ ಅಂದರೆ ಕೆ ಮತ್ತು ಜಿ ಅಕ್ಷರ ಬಹಳ ವಿಶೇಷವಾಗಿ ಬರುವಂಥದ್ದು ಕೆ ಮತ್ತು ಜಿ ಅಕ್ಷರನ ಹೆಸರನ್ನ ಇಟ್ಕೊಂಡವ್ರಿಗೆ ತೋ ಏನು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ನೋಡಿ ಇಲ್ಲೇನಾಗುತ್ತೆ ಬಹಳ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಿಮಗೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಒಂದಷ್ಟು ಪಾಸಿಟಿವ್ ವೇ ಇದ್ದೇ ಇರುತ್ತೆ ನೀವು ಭಾಳಷ್ಟು ಮೆಹನತ್ ಮಾಡಬೇಕಾದಂಥ ಅನಿವಾರ್ಯತೆ ತುಂಬಾ ಕಷ್ಟಪಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಅಂತ ಖಂಡಿತ ಬಂದೇ ಬರುತ್ತೆ ಯಾವಾಗ ನೀವು ಕುಜನ ಅಕ್ಷರನ ಹೆಸರನ್ನ ಇಟ್ಕೊಳ್ತೀರಾ ಆವಾಗ ಮೇನ್ ಇಂಪ್ಯಾಕ್ಟ್ ಏನು ಕ್ರಿಯೇಟ್ ಆಗುತ್ತೆ ಎಲ್ಲೋ ಒಂದು ಕಡೆ ನಿಮ್ಮ ಆರೋಗ್ಯ ಆರೋಗ್ಯ ಸಂಬಂಧಪಟ್ಟಂತೆ ಇನ್ಫ್ಲುಯೆನ್ಸ್ ಆಗುತ್ತೆ ಆನಂತರ ನಿಮ್ಮ ಒಡ ಹುಟ್ಟಿದವರು ಮತ್ತು ಭೂಮಿ ವಿಚಾರಗಳು ಮತ್ತು ಫೀಮೇಲ್ ಜಾತಕ ಆದರೆ ಅವರ ಮ್ಯಾರಿಡ್ ಲೈಫ್ ಅಂದರೆ ಗಂಡನಿಗೆ ಸಂಬಂಧಪಟ್ಟಂಥ ವಿಚಾರಗಳು ಕೆಲವೊಂದು ಬಾರಿ ಬಹಳಷ್ಟು ತೊಂದರೆಗೊಳಗಾಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರ ಜಾಸ್ತಿ ಯಾವಾಗ ಕುಜನ ಅಕ್ಷರದಲ್ಲಿ ಹೆಸರನ್ನ ಇಟ್ಕೊಳ್ತೀರ ಆವಾಗ ಕುಜನ ಮೇಲೆ ಗುರುವಿನ ದೃಷ್ಟಿ ಬಂದಾಗ ಅಥವಾ ಕುಜನ ರಾಶಿಯ ಮೇಲೆ ಗುರುವಿನ ದೃಷ್ಟಿ ಬಂದಾಗ ಮೇ ಬಿ ನಿಮಗೆ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದ್ದೇ ಇರ್ತವೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅದರ ಜೊತೆಗೆ ಏನಾಗುತ್ತೆ ಯಾರೆಲ್ಲ ಒಂದು ಕುಜ ಜನ ಅಕ್ಷರದಿಂದ ಅಂದರೆ ಕೆ ಮತ್ತು ಜಿ ಅಕ್ಷರದಿಂದ ಹೆಸರನ್ನು ಇಟ್ಕೊಂಡಿರ್ತಾರೆ ಅವರಿಗೆ ಬಹಳ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಮದುವೆ ಜೀವನ ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂಥ ಸುಖದಲ್ಲಿ ವ್ಯತ್ಯಯ ಉಂಟಾಗುತ್ತೆ ಅಂತ ಒಂದು ಇಂಡಿಕೇಶನ್ ಅದರಲ್ಲಿ ನಿಮ್ಮ ಮಕ್ಕಳ ಬಗ್ಗೆ ವಿಶೇಷ ಚಿಂತೆ ಸುಖದಲ್ಲಿ ವ್ಯತ್ಯಯ ಉಂಟಾಗುವಂಥದ್ದು ಆನಂತರ ನಿಮ್ಮ ಒಡ ಹುಟ್ಟಿದವರೇ ನಿಮಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವಂಥದ್ದು ಅಥವಾ ಒಡ ಹುಟ್ಟಿದವರಿಂದಲೇ ನೀವು ಸಮಸ್ಯೆಯನ್ನು ಅನುಭವಿಸುವಂಥದ್ದು ಬಹಳಷ್ಟು ಕಂಡಿದ್ದೇನೆ ಸೊ ಈ ಒಂದು ಅಕ್ಷರದಲ್ಲಿ ಹೆಸರನ್ನ ಇಟ್ಕೊಂಡವರಿಗೆ ಬಹಳ ಜಾಗೃತರಾಗಿರಬೇಕಾದಂಥ ಅನಿವಾರ್ಯತೆ ಉಂಟು ನೋಡಿ ತುಂಬ ಸುಲಭ ಅಲ್ಲ ಈ ಹೆಸರುಗಳನ್ನೆಲ್ಲ ಈ ಹೆಸರನ್ನೆಲ್ಲ ಚಾಯ್ಸ್ ಮಾಡ್ತಾರೆ ಕೆಲವರು ಏನು ಮಾಡ್ತಾರೆ ಫ್ಯಾನ್ಸಿ ಹೆಸರನ್ನ ಇಟ್ಕೊಳ್ತಾರೆ ಬಟ್ ಹೆಸರಿಗೆ ಒಂದು ಬಲ ಬೇಕಾಗುತ್ತೆ ಒಂದು ಎನರ್ಜಿ ಬೇಕಾಗುತ್ತೆ ಆ ಎನರ್ಜಿಯಲ್ಲಿ ಇದ್ದಾಗ ಏನಾಗುತ್ತೆ ಅದು ಒಳ್ಳೆಯ ರೀತಿಯ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕ್ರಿಯೇಟ್ ಮಾಡಿದೆ ಏನಾಗುತ್ತೆ ಸಮಸ್ಯೆ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಸೊ ಇದನ್ನು ಅರ್ಥ ಮಾಡ್ಕೊಂಡು ಹೋಗಿ ಗೆದ್ದು ಬಿಡ್ತಾನೆ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಕೆಲವರು ತುಂಬ ಜನ ಏನು ಮಾಡ್ತಾರೆ ಫ್ಯಾಷನ್ ಹೆಸರಿಗೆ ಅಂದರೆ ಕೆಲವೊಂದು ಕಡೆ ಫ್ಯಾನ್ಸಿ ಹೆಸರಿಗೆ ತುಂಬ ಜನ ಮರಳಾಗಿ ಬಿಡ್ತಾರೆ ಹೆಸರು ಏನೋ ಲೇಟೆಸ್ಟ್ ಆಗಿದೆ ಅಲ್ಲೋ ಬಟ್ ಅದ್ರ ಅದರ ಅಕ್ಷರಗಳೇನಿದೆ ಫ್ಯಾನ್ಸಿ ಹೆಸರನ್ನ ಅಕ್ಷರಗಳು ಅದು ಒಂದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡೋದೇ ಅಲ್ಲದೆ ಕೆಲವೊಮ್ಮೆ ಫ್ಯಾನ್ಸಿ ಹೆಸರು ಏನಿರ್ತದೆ ಅದು ನಿಮಗೆ ಅದು ಆಗಿರುತ್ತೆ ಅದರ ಮುಖಾಂತರದು ರಾಹುವಿನ ಇಂಪ್ಯಾಕ್ಟನ್ನು ಅವರ ಲೈಫಲ್ಲಿ ಕ್ರಿಯೇಟ್ ಮಾಡುತ್ತೆ ಇನ್ನು ಕೆಲವರೆಲ್ಲ ಹೆಸರನ್ನು ಆ ರೀತಿಯಾಗಿ ಇಟ್ಕೊಂಡಿರ್ತಾರೆ ಅದು ಕರೀಲಿಕ್ಕೇ ಆಗಲ್ಲ ಬಹಳಷ್ಟು ನೀವು ಒಂಥರ ಶ್ರಮಪಟ್ಟು ಕರಿಬೇಕಾಗುತ್ತೆ ಅಥವಾ ಉಚ್ಚಾರ ಮಾಡಲಿಕ್ಕೆ ಆಗೋಲ್ಲ ಸೊ ಎಷ್ಟು ಹೆಸರು ಕಾಂಪ್ಲಿಕೇಟೆಡ್ ಆಗುತ್ತೆ ಅಷ್ಟೇ ಅವರ ಲೈಫ್ ಕೂಡ ಕಾಂಪ್ಲಿಕೇಟೆಡ್ ಆಗುವಂತಹ ಸಾಧ್ಯತೆಗಳು ತೀರಾ 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 ತೀರ ಜಾಸ್ತಿ ಅಂತ ಹೇಳಿ ಸೊ ಇದನ್ನು ಅರ್ಥ ಮಾಡಿಕೊಂಡೆ ತುಂಬ ಚೆನ್ನಾಗಿರ್ತದೆ ಈಗ ಉದಾಹರಣೆಗೆ ಈಗ ಕುಜನ ಅಕ್ಷರಗಳ ಹೆಸರಿನಿಟ್ಕೊಂಡು ಈಗ ಕುಮಾರ್ ಅಂತ ಹೆಸರು ಇಟ್ಕೊಂಡ್ರ ಅಂತ ಇಟ್ಕೊಂಡು ಒಂದು ಎಕ್ಸಾಂಪಲ್ ಕುಮಾರ್ ಅಂತ ಹೆಸರು ಇಟ್ಕೊಂಡಾಗ ಅವರು ಒಂಟಿಯಾಗಿ ಬಿಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಯಾರು ಕೂಡ ಅವ್ರಿಗೆ ಸಾಥ್ ಕೊಡೋದಿಲ್ಲ ಯಾರು ಕೂಡ ಅವ್ರ ಇರೋದಿಲ್ಲ ತುಂಬಾ ಸಮಸ್ಯೆಯನ್ನು ಅನುಭವಿಸ್ತಾರೆ ಅಂತ ಇಂಡಿಕೇಶನ್ ಇದೆ ಅದೇ ರೀತಿ ಎಣಿಸ್ಕೊಳ್ಳಿ ಯಾರಾದರೂ ಜಿ ಅಕ್ಷರದಿಂದ ಅಂದರೆ ಫೀಮೇಲ್ ಜಾತಕ ಗಾಯತ್ರಿ ಅಂತ ಹೆಸರು ಇಟ್ಕೊಂಡ್ರು ಗಾಯತ್ರಿ ಅಂತ ಹೆಸರು ರಿಲೇಟೆಡ್ ಅದು ಸೂರ್ಯನಿಗೆ ಸಂಬಂಧ ನಿಮಗೆ ನಿಮ್ಮ ಎಲ್ಲರೂ ಕೂಡ ನಿಮ್ಮ ಹಿಂದೆ ಮುಂದೆ ಇರ್ತಾರೆ ಯಾರು ನಿಮಗೆ ಸಹಾಯ ಮಾಡಲಿಕ್ಕೆ ಅಂತ ಯಾರು ಬರೋದಿಲ್ಲ ನೀವು ಒಬ್ಬರೇ ಕಣ್ಣೀರು ಹಾಕಬೇಕಾಗುತ್ತೆ ಕೂತ್ಕೊಳ್ಬೇಕಾಗುತ್ತೆ ತುಂಬಾ ಸಮಸ್ಯೆಗಳನ್ನು ಅನಿವಾರ್ಯತೆ ಉಂಟಾಗುತ್ತೆ ಅಥವಾ ಗಾಯತ್ರಿ ಎನ್ನುವ ಹೆಸರನ್ನ ಇಟ್ಕೊಂಡಾಗ ಈ ರೀತಿ ಬೇರೆ ಬೇರೆ ಹೆಸರಿನಲ್ಲಿ ಇಂಪ್ಯಾಕ್ಟ್ ಇರ್ತದೆ ಸೊ ನೋಡಿ ಅದ್ರ ಬಗ್ಗೆ ಎಷ್ಟು ಸಾಧ್ಯನಷ್ಟು ತಿಳ್ಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ ಅದಕ್ಕೇನು ಹೇಳೋದು ಯಾವಾಗ ಒಂದು ಮಗು ಜನನ ಆಗುತ್ತೆ ಆ ಮೂಮೆಂಟಲ್ಲಿ ಹೆಸರನ್ನ ಇಟ್ಕೊಳ್ಬೇಕಾದ್ರೆ ನೀವು ಒಳ್ಳೆ ಒಳ್ಳೆಯ ಒಂದು ಎಕ್ಸ್ಪರ್ಟ್ ಜ್ಯೋತಿಷಿ ಯಾರಿದ್ದಾರೆ ಅವ್ರ ಬಳಿಗೆ ಹೋಗಿ ಜಾತಕ ತೋರಿಸಿ ಯಾವ ಪ್ಲಾನೆಟ್ಸ್ ತುಂಬಾ ಆಗಿದೆ ಅಥವಾ ಯೋಗಕಾರಕ ಯಾರು ಅದರ ಮೇಲಿಂದ ಹೆಸರನ್ನ ಇಟ್ಟಾಗ ಏನಾಗುತ್ತೆ ಆ ಮಕ್ಕಳ ಬದುಕು ಕೂಡ ತುಂಬ ಚೆನ್ನಾಗಿದ್ದು ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೂ ಕೂಡ ಅದರಲ್ಲಿ ಪ್ರಾಸ್ಪರಿಟಿ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಮಗುವಿನ ಹೆಸರೇ ಸರಿ ಇಲ್ಲ ಮಗುವಿನ ಜೀವನ ಸರಿ ಇಲ್ಲ ಅಂದಾಗ ಜೊತೆ ಜೊತೆಗೆ ನೀವು ಕೂಡ ಒಂದಷ್ಟು ತೊಂದರೆಗಳನ್ನು ಒಂದಷ್ಟು ಸಮಸ್ಯೆಗಳನ್ನು ಎದುರಿಸ್ಬೇಕಾದಂಥ ಹಾನಿವಾರಂತೆ ಹಂಡ್ರೆಡ್ ಪರ್ಸೆಂಟ್ ಉಂಟಾಗುತ್ತೆ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ

ನಮ್ಮ ತಯ್ಯ ಹಣ್ಣೊಂದು ನೆಲ್ಲೂಟೆ ಇತ್ತು ಎ ಎಂಬ ಹುಟ್ಟಿದಿಲ್ಲಿಮ್ಮ ಹುಟ್ಟಿದ್ದು ಕಾರ್ಕಲ ಓಕೆ ಪ್ರಶಾಂತ್ ಅಂತ ಕರೀತೀರಿ ಓಕೆ ಪರವಾಗಿಲ್ಲ ಉತ್ತರ ಇದು ಉತ್ತರ ನಕ್ಷತ್ರ ಕನ್ಯಾ ರಾಶಿ ಜಾತಕನ ಪೆಪ್ತನಲ್ಲ ಇದು ನಕ್ಷತ್ರ ರಾಶಿ ಬರ್ತ್ ರಿಪೀಟ್ ಮಾಡಿ ಒಂದು ಓಕೆ ಜಸ್ಟ್ ಓಕೆ ಆ ನೋಡಿಮ್ಮ ಅಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಜಾತಕ ರೈಟ್ ಇದು ಪ್ರಶಾಂತ ಅನ್ವಯರ್ನಲ್ಲಿ ದಾಂಪತ್ಯ ಜೀವನ ಸರಿ ಬರುವುದಿಲ್ಲ ಅಂತ ಕೂಡ ಉಂಟಲ್ಲಮ್ಮ ಡಿಸ್ಕನೆಕ್ಟ್ ಆಗ್ಬೋದು ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಇಂಡಿಕೇಶನ್ ಉಂಟಲ್ಲ ತಾಯಿ ಅಷ್ಟೇ ಅಲ್ಲ ಅವರ ತಂದೆಗೂ ಕೂಡ ಇನ್ಕಮ್ ಇರಲ್ಲ ತಂದೆ ಸಫರ್ ಆಗ್ತಾರೆ ಅನತ್ರ ತಾಯಿಗೆ ಅನಾರೋಗ್ಯ ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ ಖುದ್ದು ಅವರೇ ಸರಿ ಇರುವುದಿಲ್ಲ ಅಂತ ಒಂದು ಏನ್ ಮಾಡ್ತೀರಾ ಈಗ ಅಲ್ಲ ಸರ್ ಎಂತ ಗೊತ್ತೆ ಈಗ ಮದುವೆಗೆ ನಮಗೊಂದು ಮದುವೆ ಮಗು ಆಗಿದೆ ಗಂಡು ಮಗು ಆಗಿದೆ ಎರಡು ವರ್ಷ ಆಯ್ತು ಆವಾಗ ಮೊದ್ಲು ನಾವು ಇಷ್ಟಪಟ್ಟು ಮದುವೆ ಆಗ ಇದ್ರೆ ಎಲ್ಲ ಎರಡು ವರ್ಷ ಕರೆಕ್ಟ್ ನಮ್ಮ ದಾಂಪತ್ಯ ಜೀವನ ಕರೆಕ್ಟ್ ಆಗಿ ಇತ್ತು ಮತ್ತೆ ಈಗ ಈಗ ಅವನು ಮುಂದಿನಿಂದ ಬರಗಿಸ ಬರ್ತಿಲ್ಲ ಏನು ಮಾತಾಡುದು ಬಿಟ್ಟು ನನ್ನ ನಾಲ್ಕು ತಿಂಗಳಾಗಿದೆ ಅದ್ಕಿಂತ ಮುಂಚೆ ಮೂರು ವರ್ಷ ಆಯ್ತು ಸರಿ ಇಲ್ಲ ಅಮ್ಮ ತಾಯಿ ಅರ್ಥ ಮಾಡ್ಕೊಳ್ಳಿಮ್ಮ ಇದನ್ನೆಲ್ಲ ನಾನು ಇಲ್ಲಿ ಡಿಸ್ಕಸ್ ಮಾಡುವ ಹಾಗಿಲ್ಲಮ್ಮ ನಾನು ಇಷ್ಟು ಹೇಳಬಲ್ಲೆ ಈ ಜಾತಕ ಮ್ಯಾರಿಡ್ಗೆ ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ ಈ ಜಾತಕ ಬಹಳ ನೆಗೆಟಿವ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಉಂಟು ಅದು ಇಂಡಿಕೇಷನ್ ಉಂಟಮ್ಮ ದಯವಿಟ್ಟು ಇದನ್ನು ಯಾವತ್ತಾದರೂ ಫ್ರೀ ಆಗಿರುವಾಗ ನೀವು ಎಲ್ಲ ಒಂದು ಕಡೆ ಇದಕ್ಕೆ ಒಂದು ಆನ್ಲೈನ್ ಕನ್ಸಲ್ಟೇಷನ್ ಪಡ್ಕೊಂಡು ಇದರ ಬಗ್ಗೆ ಚರ್ಚೆ ಮಾಡಬೇಕಮ್ಮ ಖಂಡಿತ ಇಲ್ಲಿ ಸಾಧ್ಯನೇ ಇಲ್ಲಮ್ಮ ಪರಿಹಾರ ಕೂಡ ಸಾಧ್ಯ ಇಲ್ಲ ಅಂದರೆ ಇಂಡಿಕೇಶನ್ ಉಂಟು ಅರ್ಥ ಮಾಡಿಕೊಂಡೆ ತುಂಬ ಚೆನ್ನಾಗಿರ್ತಮ್ಮ ಓಕೆನಾ ಓಕೆ ಒಳ್ಳೇದಾಗಲಿಮ್ಮ ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ತಾಯಿ ರೈಟ್ ಓಕೆನಾ ಅದು ಏನಂದರೆ ಕಾಂಪ್ಲಿಕೇಟೆಡ್ ಇದೆ ಅಂದರೆ ಏನಾಗುತ್ತೆ ನಾನೊಂದು ಹೇಳೋದು ನೀವು ಒಂದು ಹೇಳೋದು ಅದು ಚೆನ್ನಾಗಿರಲ್ಲ ಮತ್ತು ಅದು ಪರಿಹಾರಗಳು ಅಷ್ಟು ಬೇಗನೆ ಬರೋದಿಲ್ಲ ಆದರೆ ಹಂಡ್ರೆಡ್ ಪರ್ಸೆಂಟ್ ಇಂಡಿಕೇಷನ್ ಉಂಟು ಅದು ಅವರು ತಂದೆಯನ್ನು ತೊಂದರೆ ಅನುಭವಿಸ್ತಾರೆ ತಾಯಿ ತೊಂದರೆ ಅನ್ಭು ಖುದ್ದು ತೊಂದರೆ ಅನುಭವಿಸ್ತಾರೆ ಮ್ಯಾರೇಜ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ ಇಂಡಿಕೇಷನ್ ಉಂಟಲ್ಲ ಅದನ್ನು ಹೇಗೆ ಸರಿ ಮಾಡೋದು ಅದಕ್ಕೆ ತುಂಬ ಹೊತ್ತು ದೀರ್ಘಕಾಲ ಮಾತಾಡಬೇಕಾದ ಅನಿವಾರ್ಯ ಸನ್ಯಾಸ ಅದು ಏನು ಹೇಳ್ತಾ ಸನ್ಯಾಸ ಯೋಗ ಅರ್ಥ ಆಗುತ್ತೆ ಸನ್ಯಾಸ ಯಾರು ಕೂಡ ಇರುವುದಿಲ್ಲ ಅಂತ ಇದು ಪರಿಸ್ಥಿತಿ ಓಕೆ ಎನಿವೇ ಇರಲಿ ಅದು ನಿಮ್ದು ಗೊತ್ತಾಗಬೇಕು ಅಥವಾ ಹೆಸರನ್ನ ಇಟ್ಕೊಂಡಾಗಲ್ಲ ಈಗ ಈಗ ನೋಡಿ ಇವರು ಪ್ರಶಾಂತ್ ಅಂತ ಹೆಸರು ಇಟ್ಕೊಂಡಿದ್ದಾರೆ ಪಿ ಎಕ್ಸ್ ಅಂತ ಹೆಸರು ಬರುತ್ತೆ ಶನಿ ಅದರ ಶನಿ ಅದರ ಮಾಲೀಕನಾಗಿರ್ತಾನೆ ಏನು ಮಾಡ್ತಾನೆ ಈ ಜಾತದಲ್ಲಿ ಆರನೇ ಮನೆಯಲ್ಲಿದ್ದಾನೆ ಇದ್ದಾನೆ ವಕ್ರಿಯಾಗಿದ್ದಾನೆ ಕೇತು ಹತ್ತಿರದಲ್ಲಿದ್ದಾನೆ ಸೊ ಸನ್ಯಾಸ ಯೋಗ ಆಲ್ರೆಡಿ ಕ್ರಿಯೇಟ್ ಮಾಡಿದಾನೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಮ್ಯಾರಿಡ್ ಲೈಫ್ ಏನಾಗುತ್ತೆ ಸೆವೆನ್ ಹೌಸ್ಗೆ ಸೆವೆನ್ ಹೌಸ್ಗೆ ಟ್ವೆಲ್ತ್ ಹೌಸ್ ಅಲ್ಲಿ ಶನಿ ಹೋಗ್ತಾ ಇದ್ದಾನೆ ಸೊ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗಲೇಬೇಕು ಅಂತ ಇಂಡಿಕೇಶನ್ ಉಂಟಲ್ವಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಓಕೆನಾ ಓಕೆ ಇಂಥದ್ದೆಲ್ಲ ಕಾಂಪ್ಲಿಕೇಟೆಡ್ ಕ್ವಶನ್ ಇರುವಾಗ ಯಾರಾದರೂ ಒಳ್ಳೆ ಜ್ಯೋತಿಷರನ್ನ ಭೇಟಿಯಾಗಿ ಅದು ಅವ್ರ ಜೊತೆ ಚರ್ಚೆ ಮಾಡಬೇಕಾಗುತ್ತೆ ಕೂತ್ಕೊಂಡು ರೈಟ್ ಅದೆಲ್ಲ ಒಂದೆರಡು ನಿಮಿಷದಲ್ಲಿ ಪರಿಹಾರ ಸಿಗುವಂತದ್ದೊಂದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಯಾಕಂದ್ರೆ ಅದಕ್ಕೆ ನಿಮ್ಮ ಮನೆ ವಾಸ್ತು ಕೂಡ ತುಂಬಾ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿರ್ತದೆ ವಾಸ್ತುವಿನಲ್ಲಿ ಏನಾಗುತ್ತೆ ನಿಮ್ಮ ಪಶ್ಚಿಮದ ಭಾಗ ಬಹಳಷ್ಟು ತೊಂದರೆಗೊಳಗಾಗಿರುತ್ತದೆ ಪಶ್ಚಿಮದ ಭಾಗದಲ್ಲಿ ಗ್ರೀನರಿ ಹಾಕಿರ್ತೀರ ಪಶ್ಚಿಮದ ಭಾಗ ಓಪನ್ ಆಗಿಟ್ಟಿರ್ತೀರ ನೈಋತ್ಯ ಭಾಗ ಕೆಟ್ಟೋಗಿರ್ತದೆ ಈ ಮೂಮೆಂಟ್ ಅಲ್ಲಿ ಕೂಡ ಏನಾಗುತ್ತೆ ನಿಮ್ಮ ಒಂದು ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಅದೇನು ರಿಸಲ್ಟ್ ಬರಬೇಕು ಅದು ಪ್ರೊಡ್ಯೂಸ್ ಆಗಲ್ಲ ಅಂತ ಒಂದು ಇಂಡಿಕೇಶನ್ ಅರ್ಥ ಮಾಡಿಕೊಂಡ್ರೆ ತುಂಬಾ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಕುಜನಾಕ್ಷರಗಳು ಸೊ ಅಕ್ಷರದ ಹೆಸರು ಇಟ್ಕೊಂಡಾಗ ನೋಡಿಕೊಳ್ಳಿ ಬಹಳ ಜಾಗೃತರಾಗಿರಬೇಕಾಗುತ್ತೆ ಯಾಕಂದ್ರೆ ಕುಜ ಅಂದ್ರೆ ಮಂಗಳ ಮಂಗಳ ಮಂಗಳನ ಎಲ್ಲಿರ್ತದೆ ಒಂದೇ ಮನೆ ಮತ್ತು ಎಂಟನೇ ಮನೆ ಒಂದೇ ಮನೆಯಲ್ಲಿ ಮಂಗಳನ ಅಧಿಪತಿ ಹಾಕಬೇಕು ಯಾಕಂದ್ರೆ ನಿಮಗೆ ಏನಾದರೂ ಹೊಸ್ತನ ಸೃಷ್ಟಿ ಮಾಡಿಕೊಡುತ್ತೆ ಕ್ಕೆ ಹುಟ್ಟು ಹುಟ್ಟುವಿನ ಬಗ್ಗೆ ಹುಟ್ಟಿನ ಬಗ್ಗೆ ಮಂಗಳ ಕೆಲಸ ಮಾಡ್ತಾನೆ ಅದೇ ರೀತಿ ಎಂಟನೇ ಮನೆ ಮಂಗಳ ಮೃತ್ಯುವಿನ ಬಗ್ಗೆ ಕೆಲಸ ಮಾಡ್ತಾನೆ ಆ ನಿಮಗೆ ಮೃತ್ಯುವನ್ನು ದಯಪಾಲಿಸಬಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಆನಂದರ ಮಂಗಳ ಅಂದ್ರೆ ಏನು ಆರ್ಮಿ ಕಮಾಂಡರ್ ಅದು ಆನಂದ್ರ ಮಂಗಳ ಅಂದ್ರೇನು ಮಂಗಳ ಅಂದರೆ ಬಹಳ ವಿಶೇಷವಾಗಿ ರೆಸ್ಪಾನ್ಸಿಬಿಲಿಟಿ ಓಕೆ ಹಾಗಾದ್ರೆ ನಿಮಗೆ ಯಾರೆಲ್ಲ ಮಂಗಳನ ಹೆಸರಿಂದ ಮಂಗಳನ ಅಕ್ಷರದಿಂದ ಹೆಸರನ್ನ ಇಟ್ಕೊಳ್ತಾರೆ ಅಲ್ವಾ ಸೊ ಅವರಿಗೆಲ್ಲ ಏನಾಗುತ್ತೆ ರೆಸ್ಪಾನ್ಸಿಬಿಲಿಟಿ ಲೈಫಲ್ಲಿ ತುಂಬಾ ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ತುಂಬ ರೆಸ್ಪಾನ್ಸಿಬಿಲಿಟಿ ಎಲ್ಲರ ಜವಾಬ್ದಾರಿಯನ್ನು ಇವರೇ ಪಡ್ಕೊಳ್ಬೇಕು ಅದು ಮಕ್ಕಳಿರ್ಬೋದು ಗಂಡ ಇರ್ಬೋದು ಹೆಂಡತಿ ಇರ್ಬೋದು ಫ್ಯಾಮಿಲಿ ಇರ್ಬೋದು ಎಲ್ಲ ಜವಾಬ್ದಾರಿ ಇವ್ರ ಮೇಲೆ ಬರುವಂಥ ಸಾಧ್ಯತೆಗಳು ಅದರ ಜೊತೆಗೆ ಸುಳ್ ಸುಳ್ಳೆ ಆಪಾದನೆಗಳು ಸುಳ್ಳು ಸುಳ್ಳೆ ಹೇಳುವಂಥದ್ದು ಅಥವಾ ಕೆಲವೊಮ್ಮೆ ಫ್ರಾಡ್ ಆಗುವಂಥದ್ದು ಕೆಲವ್ರಿಗೆ ಮೋಸ ಮಾಡುವಂಥದ್ದು ಇದೆಲ್ಲವೂ ಕೂಡ ಈ ಒಂದು ಮಂಗಳನ ಅಕ್ಷರದಲ್ಲಿ ಹೆಸರು ಆಲ್ಮೋಸ್ಟ್ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ನೋಡಿ ಅದಕ್ಕೊಂದು ಪರಿಹಾರ ಇದೆ ಏನು ಗೊತ್ತಾ ಮಂಗಳನ ಅಕ್ಷರದಲ್ಲಿ ಹೆಸರು ಯಾರ ಹೆಸರನ್ನ ಇಟ್ಕೊಂಡಿದ್ದಾರೆ ಕೆ ಮತ್ತು ಜಿ ಅಕ್ಷರದ ಹೆಸರನ್ನ ಇಟ್ಕೊಂಡಿದ್ದಾರೆ ಯಾವುದೇ ಇಟ್ಕೊಂಡು ಅವರೊಂದು ಕೆಲಸದಲ್ಲಿ ಇರಬೇಕಂತ ನಾನು ಹೇಳಿದೆ ಯಾವುದೇ ಒಂದು ಕೆಲಸ ಏನೇ ಒಂದು ಕೆಲಸ ಅದು ಸಂಬಳ ಕಡಿಮೆ ಇರಲಿ ಜಾಸ್ತಿ ಇರಲಿ ಅಲ್ಲಿ ಇರಿಟೇಷನ್ ಇರಲಿ ಇರಲಿ ಅದು ಏನು ಬೇಕಾದರೂ ಇರಲಿ ಸೊ ಅಲ್ಲಿ ನೀವು ಬಹಳ ವಿಶೇಷವಾಗಿ ಇರಬೇಕಂದ್ರೆ ಇಂಡಿಕೇಶನ್ ಯಾವಾಗ ನೀವು ಕೆಲಸದಲ್ಲಿ ಇರ್ತೀರಾ ಆನಂತರ ಯಾರ್ದಾದ್ರೂ ಜವಾಬ್ದಾರಿಯನ್ನು ತಗೊಳ್ತೀರಾ ಅಂದ್ರೆ ಕೆಲಸದಲ್ಲಿ ಇದ್ದುಕೊಂಡು ಜವಾಬ್ದಾರಿ ತಗೊಳ್ತೀರ ಅವಾಗ ಏನಾಗುತ್ತೆ ಮೇ ಬಿ ನಿಮ್ಮ ಲೈಫಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳನ್ನು ನಿಭಾಯಿಸಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಅಷ್ಟೇ ಅಲ್ಲ ನಿಮಗೇನಾಗದೆ ನಿಮಗೆ ತಂದೆಯಿಂದ ಬರ್ತಕ್ಕಂಥ ಆಸ್ತಿ ಇರ್ಬೋದು ಅಥವಾ ತಂದೆಯಿಂದ ಬರ್ತಕ್ಕಂತಹ ದುಡ್ಡು ಇರ್ಬೋದು ಅದಕ್ಕೂ ಪ್ರಾಬ್ಲಮ್ ತಂದೆಯಿಂದ ತಂದೆಗೂ ಹಣಕಾಸು ಇರಲ್ಲ ಅಥವಾ ಅಲ್ಲಿ ಪ್ರಾಬ್ಲಮ್ ಇರ್ತದೆ ತಂದೆಯ ಕುಟುಂಬದಲ್ಲಿ ನೋವನ್ನು ಅನುಭವಿಸಿದವರು ತುಂಬ ಜನ ಇರ್ತಾರೆ ಸೊ ಈ ಸಿಚುವೇಷನನ್ನು ಕೂಡ ನೀವು ಅನುಭವಿಸಿ ಅನುಭವಿಸ್ತೀರ ಯಾರೆಲ್ಲ ಕುಜನ್ ಅಕ್ಷರನ ಹೆಸರನ್ನ ಇಟ್ಕೊಳ್ತಾರೆ ಅದಕ್ಕೋಸ್ಕರ ಭಾಳ ಜಾಗೃತರಾಗಿರಿ ಕೆ ಅಕ್ಷರ ಮತ್ತು ಜಿ ಅಕ್ಷರನ ಹೆಸರನ್ನ ಇಟ್ಕೊಳ್ಬೇಕಾದ್ರೆ ಬಟ್ ಫೇವರೇಬಲ್ ಆಗೋದೇನು ಕಾರ್ಯಕ್ಷೇತ್ರ ನೀವು ಕಾರ್ಯಕ್ಷೇತ್ರದಲ್ಲಿ ಬಿಡಿ ಅಷ್ಟೇ ಅಲ್ವಾ ನಾನು ನಾನು ಚಂದ್ರ ಅಕ್ಷರದಲ್ಲಿ ಹೆಸರು ಇಟ್ಕೊಂಡವ್ರಿಗೆ ಹೇಳಿದೆ ನೀವು ಫುಡ್ ಡೊನೇಟ್ ಮಾಡಿ ಅಂತ ಓಕೆನಾ ಆನಂತರ ಎ ಅಕ್ಷರದ ಅಂದರೆ ಸೂರ್ಯನಕ್ಷರದಲ್ಲಿ ಹೆಸರು ಇಟ್ಕೊಂಡವ್ರಿಗೆ ಹೇಳಿದೆ ನೀವು ಸಮಾಜ ಸೇವೆ ಮಾಡಿ ಅಂತ ನೀವು ಮಾಡಬೇಕು ಆವಾಗ ಏನಾಗುತ್ತೆ ಆ ಅಕ್ಷರ ಬ್ಯಾಲೆನ್ಸ್ ಆಗುತ್ತೆ ಬಟ್ ಕೆ ಮತ್ತು ಜಿ ಅಕ್ಷರದ ಹೆಸರು ಅಂದರೆ ಕಾಕ ಗಾಗ ನ್ಯಾ ಅಕ್ಷರದ ಹೆಸರನ್ನ ಯಾರು ಇಟ್ಕೊಂಡಿರ್ತಾರೆ ಅವರೆಲ್ಲರೂ ಕೂಡ ಒಂದು ಕೆಲಸದಲ್ಲಿರಬೇಕಾದಂಥ ಅನಿವಾರ್ಯತೆ ಉಂಟು ಆನಂತರ ನಿಮ್ಮ ತಂದೆಯ ಕುಟುಂಬ ಯಾರಿರ್ತಾರೆ ತಂದೆಯ ಕುಟುಂಬ ಸೊ ಅವ್ರ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ಗಳನ್ನು ಮೇಂಟೈನ್ ಮಾಡಿ ಅಂತ ಹೇಳ್ತೇನೆ ಅದು ಬಹಳ ಫೇವರಬಲ್ ರಿಸಲ್ಟ್ ನಿಮ್ಮ ಕೊಡುತ್ತೆ ಆದಷ್ಟು ಮೌನವಾಗಿರಬೇಕು ಯಾವುದೇ ಕಾರಣಕ್ಕೂ ಕೂಡ ಸಿಟ್ಟು ಮಾಡ್ಕೊಳ್ಬಾರ್ದು ಪೇಷನ್ಸ್ ಇಟ್ಕೊಳ್ಬೇಕು ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು ಎಲ್ಲರ ಜವಾಬ್ದಾರಿ ನಿಮ್ಮ ಮೇಲೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಯಾವುದಾದ್ರೂ ಒಬ್ಬರ ಜವಾಬ್ದಾರಿಯನ್ನ ಇಬ್ಬರ ಜವಾಬ್ದಾರಿನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದೆಲ್ಲವೂ ಕೂಡ ಏನಾಗುತ್ತೆ ನಿಮ್ಮ ಲೈಫಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಏನು ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಇದು ಸಹಾಯ ಅಂತೂ ಖಂಡಿತ ಆಗಿ ಆಗುತ್ತೆ ಓಕೆನಾ ನಿಮ್ಮಲ್ಲಿ ಏನು ಓಕೆನಾಪಬಿಲಿಟಿ ಇದೆ ನಿಮ್ಮಲ್ಲಿ ಕೆಪಿಬಿಲಿಟಿ ಇರುವಂಥದ್ದು ಬೇರೆಯವ್ರನ್ನ ಬೆಳೆಸುವಂಥದ್ದು ಅಥವಾ ಬೇರೆಯವರಿಗೆ ಮಾರ್ಗದರ್ಶಕರಾಗುವಂಥದ್ದು ಅಥವಾ ಟೀಚಿಂಗ್ ಪ್ರೊಫೆಷನಲ್ಲಿ ಹೋಗುವಂಥದ್ದು ಅಥವಾ ಯಾವುದೇ ಕೆಲಸ ಇರುತ್ತೆ ಓಕೆನಾ ಅದರಲ್ಲಿ ಹೋಗುವಂಥ ಒಳ್ಳೆ ಕೆಪಬಿಲಿಟಿ ನಿಮ್ಮಲ್ಲಿರುತ್ತೆ ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ ಇರುತ್ತೆ ನಿಮ್ಮ ಹತ್ರ ಸೊ ಅದಕ್ಕೋಸ್ಕರ ಅದನ್ನು ನೀವು ಉಪಯೋಗ ಏನಾಗುತ್ತೆ ಲೈಫಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳನ್ನು ಒಂದಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಒಂದು ಇಂಡಿಕೇಶನ್ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ಓಕೆನಾ ಹಾಗಾದ್ರೆ ಇಂಥ ಹೆಸರುಗಳು ಇಟ್ಕೊಳ್ಬೇಕಾದ್ರೆ ಜಾತಕದಲ್ಲಿ ಮೊತ್ತ ಮೊದಲನೇದಾಗಿ ನೋಡ್ಕೊಳ್ಳಿ ಲಗ್ನ ರೈಟ್ ರೈತನ ಲಗ್ನ ಯಾವುದಿದೆ ಆ ಲಗ್ನಕ್ಕೆ ಸಂಬಂಧಪಟ್ಟಂತೆ ಖುಜನ ಇಂಪ್ಯಾಕ್ಟ್ ಏನು ಆತ ಯೋಗಕಾರಕನ ಆರನೇ ಮನೆ ಅಧಿಪತಿಯ ಎಂಟನೇ ಮನೆ ಅಧಿಪತಿಯ ಹನ್ನೆರಡನೇ ಮನೆ ಅಧಿಪತಿಯ ಅಥವಾ ಆತನ ಪ್ಲೇಸ್ಮೆಂಟ್ ಎಲ್ಲಿದೆ ಅದನ್ನೆಲ್ಲ ನೋಡಿಕೊಂಡೇ ಡಿಶಿಷನ್ ತಗೊಂಡೇ ನೀವು ಹೆಸರನ್ನ ಇಡಬೇಕಾದಂಥ ಅನಿವಾರ್ಯತೆ ಹೊರತು ಅನ್ಯತೆ ನೀವು ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಅನುಭವಿಸ್ತೀರಿ ಅಂತಲ್ಲಿ ಒಂದು ಇಂಡಿಕೇಶನ್ ಅದು ಇದ್ದೇ ಇದೆ ಓಕೆನಾ ಈಗ ಈಗ ಎನ್ಸ್ಕೊಳ್ಳಿ ನಾನೊಂದು ಉದಾಹರಣೆ ಹೇಳ್ತೇನೆ ನಿಮ್ಗೆ ಏನು ಗೊತ್ತಾ ಜಸ್ಟ್ ವೆಯ್ಟ್ ಓಕೆ ಕನ್ಯಾ ಧನು ಲಗ್ನದ ಜಾತಕ ಅಂತ ಇಟ್ಕೊಳ್ಳೋಕೆ ಲಗ್ನ ಜಾತಕ ಧನು ಲಗ್ನ ಜಾತಕ ಮೇ ಬಿ ಧನುರ್ ರಾಶಿಯ ಜಾತಕ ಕೂಡ ಇರ್ಬೋದು ಧನುರ್ಲಗ್ನ ಜಾತಕ ನೀವೇನಾದ್ರು ಧನುರ್ಲಗ್ನ ಅಥವಾ ಧನುರಾಶಿಯ ಜಾತಕಕ್ಕೆ ಕೆ ಅಥವಾ ಜಿ ಅಕ್ಷರದ ಇಟ್ಕೊಂಡಾಗ ನಿಮ್ಮ ಕಾರ್ಯಕ್ಷೇತ್ರ ಏನಿದೆ ಅಲ್ಲೋ ಯಾವಾಗಲೂ ಫೈಟಿಂಗ್ ಇರ್ತದೆ ನಿಮಗೆ ಕಾರ್ಯಕ್ಷೇತ್ರ ಬಹಳ ಸಮಸ್ಯೆಗಳೊಳಗಾಗುತ್ತೆ ನಿಮ್ಮ ಪಾರ್ಟ್ನರ್ನ ಒಂದು ಏನಿರ್ತದೆ ನಿಮ್ಮ ಪಾರ್ಟ್ನರ್ನ ಸುಖಕ್ಕೆ ಸಂಬಂಧಪಟ್ಟಂತೆ ಮದುವೆ ಜೊಂದು ಸುಖಕ್ಕೆ ಸಂಬಂಧಪಟ್ಟಂತೆ ಆನಂತರ ನಿಮ್ಮ ಪಾರ್ಟ್ನರ್ನ ಪ್ರಾಪರ್ಟಿ ವಿಚಾರ ಆನಂತರ ನಿಮ್ಮ ಪಾರ್ಟ್ನರ್ನ ಮನೆ ವಿಚಾರ ಇದೆಲ್ಲ ಕೂಡ ಡಿಸ್ಪ್ಯೂಟಲ್ಲಿ ಒಳಗಾಗುತ್ತೆ ಅಲ್ವಾ ಫೀಮೇಲ್ ಜಾತಕ ಅಂದರೆ ಅತ್ತೆ ಜೊತೆಗೆ ಬಹಳಷ್ಟು ಜಗಳಾಗ್ತವೆ ತೊಂದರೆಗಳಾಗ್ತವೆ ಅತ್ತೆಗೆ ಅನಾರೋಗ್ಯ ಕ್ರಿಯೇಟ್ ಆಗುತ್ತೆ ನಿಮ್ಮ ತಂದೆಯ ಕುಟುಂಬದಲ್ಲಿ ಬಹಳಷ್ಟು ಅನಾರೋಗ್ಯಗಳನ್ನು ಅನುಭವಿಸಿದವರು ತುಂಬ ಜನ ಇರ್ತಾರೆ ಯಾರು ಕೂಡ ಕಂಫರ್ಟ್ ಲೈಫನ್ನು ಅನುಭವಿಸುವಂಥ ಅನುಭವಿಸಿದಂಥ ವ್ಯಕ್ತಿಗಳೇ ಅಲ್ಲಿ ಇರುವುದಿಲ್ಲ ಅಂತ ಮತ್ತೊಂದು ಇಂಡಿಕೇಶನ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಆ ಧನುರ್ ಲಗ್ನ ಧನು ಕೆ ಮತ್ತು ಜಿ ಆಕ್ಷನ್ ಹೆಸರಿಟ್ಕೊಂಡಾಗ ಎಷ್ಟೆಲ್ಲ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಷ್ಟು ತೊಂದರೆಗಳನ್ನು ಅನುಭವಿಸಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಬರ್ಬೋದು ಅಂತ ಹೇಳ್ತೇನೆ ಅಲ್ವಾ ಅದರ ಜೊತೆಗೆ ಅಂಚಿಸ್ಕೊಳ್ಳಿ ನಿಮ್ಮದು ನಿಮ್ಮದು ಮಕರ ಲಗ್ನ ಜಾತಕ ಅಂತ ಇಟ್ಕೊಳ್ಳೋಣ ಮಕರ ಲಗ್ನ ಅಥವಾ ಮಕರ ರಾಶಿಯ ಜಾತಕ ಕೆ ಮತ್ತು ಜಿ ಅಕ್ಷರದ ಹೆಸರುಂಟು ಮತ್ತೆ ನಿಮಗೆ ಲೈಫಲ್ಲಿ ಮುಂದೆ ಬರಲಿಕ್ಕಿಲ್ಲ ಅದು ಅಲ್ಲಿಗೆ ಕ್ಲೋಸ್ ಆಯಿತು ಓಕೆನಾ ಮುಗೀತಲ್ಲಿಗೆ ಅಂತ ಓಕೆ ಯಾವಾಗ ನಿಮ್ಮದು ಮಕರ ಲಗ್ನ ಮಕರ ರಾಶಿ ಎಲ್ಲಿ ಮಕರ ಮಕರ ಲಗ್ನ ಅಥವಾ ಮಕರ ರಾಶಿಲಿ ಜನನಾಗಿದ್ದೀರಾ ಕೆ ಮತ್ತು ಜಿ ಅಕ್ಷರನ್ನು ಹೆಸರಿಟ್ಕೊಂಡಿದ್ದೀರಾ ಮತ್ತು ನಿಮ್ಮ ಲೈಫು ಅಲ್ಲಿ ಫಿನಿಶ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನಿಮ್ಮ ಅದೃಷ್ಟಕ್ಕೆ ಕುಜನ ಮೇಲೆ ಗುರುವಿನ ದೃಷ್ಟಿ ಬರಬೇಕೆ ಹೊರತು ಬೇರೆ ಯಾರು ಕೂಡ ನಿಮ್ಮನ್ನು ಬಚಾವ್ ಮಾಡುವಾಗಿಲ್ಲ ಅಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ ನಿಮ್ಮ ಮ್ಯಾರಿಡ್ ಲೈಫು ಹೋಗುತ್ತೆ ಸಪೋರ್ಟ್ ಟೋಟಲಿ ಕ ಹೋಗುತ್ತೆ ನೀವು ಒಬ್ಬರೇ ಕೂತ್ಕೊಂಡು ಅಳಬೇಕಾಗುತ್ತೆ ಎಲ್ಲ ರೀತಿಯಲ್ಲೂ ಫ್ರಾಡ್ ಆಗುತ್ತೆ ಹಣಕಾಸು ಕೂಡ ಬರೋಲ್ಲ ಒಳ ಹುಟ್ಟಿದವರಿಂದ ಸಮಸ್ಯೆ ಆನಂತರ ತಂದೆ ಕುಟುಂಬದಿಂದ ಸಮಸ್ಯೆ ತಾಯಿ ಖುದ್ದು ಸಮಸ್ಯೆ ಇದೆಲ್ಲ ಸಮಸ್ಯೆ ಅನುಭವಿಸಬೇಕಾಗುತ್ತೆ ಫೀಮೇಲ್ ಜಾತಾಗಾದರೆ ಕೇಳುವುದೇ ಬೇಡ ಗಂಡ ಕೊಟ್ಟು ಹೋಗಿರ್ತಾನೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಹೆಸರನ್ನ ಇಡುವಾಗ ಎಷ್ಟು ಜಾಗೃತರಾಗಿರಬೇಕು ಪ್ರತಿ ಲಗ್ನ ಚೇಂಜ್ ಆದಾಗ ಕೂಡ ಪ್ರತಿ ಹೆಸರಿಗೂ ಸಂಬಂಧಪಟ್ಟಂತ ರಿಸಲ್ಟ್ ಏನುಂಟು ಅದರ ಇಂಪ್ಯಾಕ್ಟ್ ಅದು ಬದಲಾಗುತ್ತಾ ಹೋಗುತ್ತೆ ಅಲ್ವಾ ಯಾರೆಲ್ಲ ಮಕರ ಲಗ್ನ ಮಕರ ರಾಶಿಯಲ್ಲಿ ಹೆಸರಿಟ್ಕೊಂಡು ಏನಾಗುತ್ತೆ ನೀವು ದೈಹಿಕ ರೀತಿಯಲ್ಲಿ ಬಹಳಷ್ಟು ಉಂಟು ನೀವು ಎಷ್ಟೇ ಕಷ್ಟಪಟ್ಟರು ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಯಾವ ಒಂದು ಇಂಪ್ಯಾಕ್ಟ್ ಬೇಕು ಅಥವಾ ಯಾವ ಒಂದು ಫಲಾಫಲಗಳು ಬೇಕು ಅದನ್ನು ಪಡ್ಕೊಳ್ಳಿಕ್ಕೆ ತುಂಬಾನೇ ಕಷ್ಟ ಉಂಟು ಅಂತ ಒಂದು ಇಂಡಿಕೇಶನ್ ಖಂಡಿತ ಇದ್ದೇ ಇರುತ್ತೆ ನಾನು ಪರಿಹಾರಗಳನ್ನು ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ ದಯವಿಟ್ಟು ಪರಿಹಾರಗಳನ್ನು ನೀವು ಫಾಲೋ ಮಾಡಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಅದು ಅತ್ಯುತ್ತಮವಾದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಅಂದ್ ಮಾಡಿಯೇ ಮಾಡ್ತಾರೆ ನಾನು ಹೇಳಿದ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿ ಅಂತ ಹೇಳ್ತೇನೆ ಆವಾಗ ನೋಡಿ ಏನಾಗುತ್ತೆ ಇನ್ನೂ ಇನ್ನೂ ಏನು ಗೊತ್ತಾ ಇನ್ನೂ ನಿಮಗೆ ತೊಂದರೆ ಆಗ್ತಾ ಉಂಟು ಅಂದ್ರೆ ಯಾರಾದರೂ ಎಕ್ಸ್ಪರ್ಟ್ ಜ್ಯೋತಿಷ್ ಬೇಕು ಅದಕ್ಕೆಲ್ಲ ಅದನ್ನೆಲ್ಲ ನೋಡಿ ಬರೇ ನ್ಯೂಮರಾಲಜಿ ಪ್ರಕಾರ ನಂಬರ್ ಸಿಕ್ಸ್ ಬರುವಂತೆ ಹೆಸರನ್ನ ಇಟ್ಕೊಳ್ಳೋದು ನಂಬರ್ ಫೈವ್ ಬರುವಂತೆ ಹೆಸರನ್ನ ಇಟ್ಕೊಳ್ಳೋದು ಅಥವಾ ಡಬಲ್ ಡಬಲ್ ಅಕ್ಷರಗಳನ್ನು ಹಾಕಿ ಹೆಸರು ನೋಡಿ ಯಾರು ತುಂಬ ಜನ ಏನು ಮಾಡ್ತಾರೆ ಡಬಲ್ ಅಕ್ಷರನ್ನ ಹಾಕ್ಕೊಳ್ತಾರೆ ಡಬಲ್ ಎ ಡಬಲ್ ಇ ಕೆಲವರೆಲ್ಲ ಡಬಲ್ ಪಿ ಸೊ ಇದೆಲ್ಲ ಹಾಕೊಂಡಾಗ ಏನಾಗುತ್ತೆ ಅಲ್ಲಿ ರಾಹುವಿನ ಇಂಪ್ಯಾಕ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಅದು ಯಾರು ಹಾಕ್ಕೊಳ್ಬೇಕಾಗುತ್ತೆ ಅವ್ರ ಜಾತಕದಲ್ಲಿ ರಾಹುವಿನ ಪೊಸಿಷನ್ ಅಷ್ಟೇ ಚೆನ್ನಾಗಿರಬೇಕು ಅಂಥವ್ರು ಮಾತ್ರ ಡಬಲ್ ಲೆಟರ್ಗಳನ್ನು ನಿಮ್ಮ ಹೆಸರಿನಲ್ಲಿ ಬಳಸ್ಬೋದೇ ಹೊರಹು ಹೊರತು ಬೇರೆ ಯಾರು ಕೂಡ ಅದನ್ನು ಬಳಸುವ ಹಾಗೆ ಇಲ್ಲ ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡ್ಕೊಂಡವ ಗೆದ್ದು ಬಿಡ್ತಾನೆ ಅನ್ನತಾ ನಾವು ಕೂಡ ಏನು ಮಾಡುವಂತಲಿಲ್ಲ ಓಕೆ ಗೊತ್ತಾಯ್ತು ಅಂತ ಇಟ್ಕೋ ಅದಕ್ಕೋಸ್ಕರ ಸುಮ್ಮ ಸುಮ್ಮನೆ ನಿಮ್ಯೋಲೋಜಿಯಲ್ಲಿ ನಂಬರ್ ಫೈವ್ ಬರುವ ಹಾಗೆ ನಂಬರ್ ಸಿಕ್ಸ್ ಬರುವಾಗ ಹೆಸರನ್ನು ಇಟ್ಕೊ ಅದರಲ್ಲಿ ಏನು ಪ್ರಯೋಜನಕ್ಕೆ ಬೀಳುವುದಿಲ್ಲ ಅರ್ಥ ಅರ್ಥ ಮಾಡಿ ತುಂಬ ಚೆನ್ನಾಗಿರ್ತದೆ ಬಲೆ ನಿಮಲೋಜಿ ಒಳ್ಳೆ ಸಬ್ಜೆಕ್ಟೇ ಆಗಿರ್ಬೋದು ತೊಂದರೆ ಇಲ್ಲ ಬಟ್ ಅದು ಎಲ್ರಿಗೂ ರಿಸಲ್ಟ್ ಅನ್ನು ಕೊಡುವಂತದ್ದಲ್ಲ ಎಲ್ಲಿವರೆಗೆ ನಿಮ್ಮ ಜಾತಕದಲ್ಲಿರುವ ಪ್ಲಾನೆಟರಿ ಪೊಸಿಷನ್ ನೋಡಿಕೊಳ್ಳದೆ ಸ್ಟಡಿ ಮಾಡದೆ ನೀವೇ ಹೆಸರನ್ನ ಇಟ್ಟುಕೊಂಡಾಗ ಅದು ಬಹಳ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಈಗ ಖುದ್ದು ನಾನೇ ಇದ್ದೇನೆ ಈಗ ಒಂದು ಹದಿನೈದು ವರ್ಷದ ಮುಂಚೆ ನನ್ನ ಹೆಸರು ಏನಿದೆ ಕುಮಾರ್ ಅಂತಲೇ ಇತ್ತು ಮಕರ ಲಗ್ನ ಜಾತಕ ಕುಮಾರ್ ಅಂತ ಹೆಸರು ವಿಪರೀತ ಸಮಸ್ಯೆ ಯಾರು ಇಲ್ಲ ಎಲ್ಲಾ ರೀತಿಯಲ್ಲಿ ಕೂಡ ತೊಂದರೆಗಳ ಅನುಭವಿಸಿ ಆಯ್ತು ಅನಂತರ ಹೆಸರು ಚೇಂಜ್ ಆಯಿತು ವಿಜಯ ರಾಜ ಅಂತ ಬಂದು ವಿಜಯರಾಜ ಬಂದಾಗಲಿ ಈಗ ಇಲ್ಲಿದ್ದೇನೆ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಯಾವ ರೀತಿಯ ಹೆಸರು ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಓಕೆನಾ ಈ ರೀತಿಯಾಗಿ ಯಾಕಂದ್ರೆ ನಿಮ್ಮ ಲಗ್ನ ನೋಡ್ಕೊಳ್ಬೇಕು ಲಗ್ನಕ್ಕೆ ಸಂಬಂಧಪಟ್ಟಂತೆ ಯಾವ ಹೆಸರನ್ನು ಇಟ್ಕೊಂಡಾಗ ನಿಮ್ಮ ಟ್ರೈನ್ ಟ್ರೈನ್ ಅಂದ್ರೆ ತ್ರಿಕೋನ ಅಂದ್ರೆ ತ್ರಿಕೋನಗಳು ಕೆಲಸ ಮಾಡ್ತವೆ ಅದನ್ನು ನೋಡಿಕೊಂಡು ನಂತರ ಹೆಸರನ್ನು ಡಿಸೈಡ್ ಮಾಡಿದಾಗ ಏನಾಗುತ್ತೆ ನಿಮಗೆ ಬರತಕ್ಕಂಥ ಒಂದಷ್ಟು ಸಮಸ್ಯೆ ಒಂದಷ್ಟು ತೊಂದರೆಗಳು ಹಂಡ್ರೆಡ್ ಪರ್ಸೆಂಟ್ ದೂರ ಆಗಲಿಕ್ಕೆ ಶುರು ಆಗ್ತವೆ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀರಪ್ಪ ನೆಕ್ಸ್ಟ್ ಬಂದ ಅಕ್ಷರಗಳು ಬುಧನ ಅಕ್ಷರಗಳು ಯಾವುದೆಲ್ಲ ಢಾ ಡಾಢಾಣ ಓಕೆನಾ ಟಾಟಾ ಡಾ ಣ ಇದು ಅಕ್ಷರಗಳು ಮೇ ಬಿ ಇದರಲ್ಲಿ ಹೆಸರು ಸ್ವಲ್ಪ ಕಡಿಮೆ ಇರ್ತದೆ ಆದರೂ ಕೂಡ ಟಾಟಾ ಡಾಣ ಅನ್ನ ಅಕ್ಷರದಲ್ಲಿ ಹೆಸರು ಉಂಟು ಅಂತ ಇಟ್ಕೊಳ್ಳೋಣ ಅವಾಗ ಏನಾಗುತ್ತೆ ನೀವು ಒಳ್ಳೆ ವ್ಯಾಪಾರಸ್ಥರ ಅಂತ ಉಂಟು ಓಕೆನಾ ಓಕೆ ನಿಮಗೆ ಗೊತ್ತಿದೆ ವ್ಯಾಪಾರ ಹೇಗೆ ಮಾಡಬೇಕು ವ್ಯವಹಾರ ಹೇಗೆ ಮಾಡಬೇಕು ಯಾವ ರೀತಿ ಬೇರೆಯವ್ರ ಜೊತೆಗೆ ದುಡ್ಡನ್ನು ಬೇರೆಯವ್ರ ಬೇರೆಯವರಿಂದ ದುಡ್ಡನ್ನು ಹೇಗೆ ಪಡ್ಕೊಳ್ಬೇಕು ಎನ್ನುವಂತಹ ಆ ಒಂದು ಮೆಂಟಾಲಿಟಿ ಆ ಒಂದು ಕೆಪಾಸಿಟಿ ಆ ಒಂದು ಟೆಕ್ನಿಕ್ಸ್ ಏನುಂಟು ಬುಧನ ಅಕ್ಷರದಿಂದ ಯಾರು ಹೆಸರನ್ನ ಇಟ್ಕೊಳ್ತಾರೆ ಅವ್ರಿಗಂತೂ ಹಣ್ಣು ಪರ್ಸೆಂಟ್ ಇದ್ದೇ ಇದೆ ಅವರು ಬಿಸ್ನೆಸ್ ಮಾಡೋದರಲ್ಲಿ ಬಹಳ ಬಹಳ ಮುಂಚೂಣಿಯಲ್ಲಿ ಇರ್ತಾರೆ ಬಿಸ್ನೆಸ್ ಮಾಡ್ತಾರೆ ತುಂಬಾನೇ ಲೆಕ್ಕಾಚಾರ ತುಂಬಾ ಪಾರದರ್ಶಕ ಸತ್ಯವಂತರಾಗಿರ್ತಾರೆ ಅದರ ಜೊತೆಗೆ ಲಾಜಿಕ್ ಇಟ್ಕೊಂಡು ಹೋಗ್ತಾರೆ ಲಾಜಿಕ್ ಇಲ್ಲದೆ ಇವ್ರಿಗೆ ಕೆಲಸನೇ ಮಾಡಲ್ಲ ನೀವು ದೇವರ ಬಳಿಗೆ ಹೋಗಬೇಕಾದ್ರೂ ಕೂಡ ಲಾಜಿಕ್ ಬೇಕು ಅವ್ರಿಗೆ ದೇವರಲ್ಲಿ ಇದನ್ನೇ ಅಂತಾರೆ ದೇವರಲ್ಲಿ ಇದನ್ನು ತೋರಿಸ್ಕೊಡ ಅಂತ ಆನಂತರ ಬರ್ತೀನಿ ನಾನು ಅನ್ನದ ಬರಲ್ಲ ಸೊ ಆ ಒಂದು ಮೆಂಟಾಲಿಟಿ ಇರ್ತದೆ ಬುಧನ ಅಕ್ಷರದಲ್ಲಿ ಹೆಸರನ್ನ ಇಟ್ಕೊಂಡ ಅವ್ರಿಗೆ ಬಹಳ ಫೇವರೇಬಲ್ ಆಗುತ್ತೆ ತೊಂದರೆ ಇಲ್ಲ ಬಟ್ ಇಲ್ಲಿ ಬರುವಂಥ ವೀಕ್ನೆಸ್ ಏನಿದೆ ಅಂದ್ರೆ ನಿಮಗೆ ಮ್ಯಾರಿಡ್ ಲೈಫ್ ಇರಲ್ಲ ಮ್ಯಾರಿಡ್ ಗೆ ತುಂಬಾನೇ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಬಾರಿ ಬಾರಿಗೂ ಅನಾರೋಗ್ಯ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಮೈ ನಿಮ್ಮ ದೇಹದಲ್ಲಿ ನರಗಳಿಗೆ ಸಂಬಂಧಪಟ್ಟಂತ ದೋಷ ನಿಮ್ಮನ್ನ ಕಾಡ್ಲಿಕ್ಕೆ ಶುರುವಾಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಆನಂತರ ಮಕ್ಕಳ ಫ್ಯಾಮಿಲಿ ಏನಿರುತ್ತೆ ಆ ಮಕ್ಕಳ ಫ್ಯಾಮಿಲಿಲಿ ತೊಂದರೆ ಕ್ರಿಯೇಟ್ ಆಗುತ್ತೆ ಆನಂದ್ರೆ ನಿಮ್ಮ ತಂದೆಯ ನಿಮ್ಮ ತಂದೆಯ ಕಾರ್ಯಕ್ಷೇತ್ರದಲ್ಲಿ ಸಮಸ್ಯೆಗಳು ಉಂಟಾಗ್ತವೆ ತಾಯಿಗೆ ಬೆನ್ನುನವನ್ನ ಸಮಸ್ಯೆ ಶೋಲ್ಡರ್ ಪೇನ್ ಬರುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡ್ತವೆ ನೋಡ್ಲಿಕ್ಕೆ ಹೋದ್ರೆ ಕೆಲವೊಂದು ವಿಧದಲ್ಲಿ ಸಮಸ್ಯೆಗಳನ್ನು ಕೂಡ ನೀವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಖಂಡಿತ ಅದರಲ್ಲಿ ಬಹಳ ಮುಖ್ಯವಾಗಿ ಬರುವಂಥದ್ದು ಮ್ಯಾರಿಡ್ ಲೈಫ್ ಮ್ಯಾರಿಡ್ ಲೈಫ್ ಅಂದ್ರೆ ಟೋಟಲಿ ಡಿಸ್ಟರ್ಬೆಸ್ ಆಗುವಂಥದ್ದು ನಪುಂಸಕತೆ ಬರುವಂಥದ್ದು ಮಕ್ಕಳಾಗದೆ ಹೋಗುವಂಥದ್ದು ಕೆಲವೊಮ್ಮೆ ಕೌಂಟಿಂಗ್ ಪ್ರಾಬ್ಲಮ್ ಬರುವಂಥದ್ದು ತುಂಬಾ ತುಂಬ ಜಾಸ್ತಿ ಅಂತ ಹೇಳ್ತೇನೆ ಯಾವಾಗ ಬುಧನ ಅಕ್ಷರಗಳಲ್ಲಿ ಹೆಸರನ್ನ ನೀವು ಇಟ್ಕೊಂಡಿರ್ತೀರಾ ಇದೇ ಇಂಪ್ಯಾಕ್ಟ್ ಯಾವಾಗ ಕ್ರಿಯೇಟ್ ಆಗುತ್ತೆ ಯಾವಾಗ ನಿಮ್ಮ ಬುಧ ದಶೆ ನಡೆಯುತ್ತೆ ಹದಿನೇಳು ವರ್ಷದ ಬುಧ ದಶೆ ನಡೆಯುವಾಗ ಈ ಇಂಪ್ಯಾಕ್ಟನ್ನು ಅಲ್ಲಿ ಕೂಡ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ನಾನು ಈಗ ಏನು ಹೇಳಿದ್ದೇನೆ ಅದೇ ಇಂಪ್ಯಾಕ್ಟ್ ಅಲ್ಲಿ ಕೂಡ ನೀವು ಅನುಭವಿಸ್ತೀರ ಒಂದು ಇಂಡಿಕೇಶನ್ ಹಂಡ್ರೆಡ್ ಪರ್ಸೆಂಟ್ ಇದೆಯಪ್ಪ ಇದನ್ನು ಅರ್ಥ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು ಇಲ್ಲಿ ಇಲ್ಲಿ ನೋಡಿ ಇದನ್ನ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿರುವಂಥದ್ದು ಏನಂದರೆ ಒಂದೇದಾಗಿ ಬುಧನ ಒಂದು ಪೊಸಿಷನ್ ಏನು ನೋಡ್ಕೊಳ್ಳಿ ಓಕೆನಾ ಅದರ ಜೊತೆಗೆ ನಿಮ್ಮ ಲಗ್ನ ಯಾವುದಿದೆ ಇದೆ ನಿಮ್ಮ ಲಗ್ನ ಯಾವುದು ಆನಂತರ ನಿಮ್ಮ ರಾಶಿ ಯಾವುದು ಅಥವಾ ಲಗ್ನ ರಾಶಿ ಯಾವುದು ಕೂಡ ಅಲ್ವಾ ಜಾತಕದಲ್ಲಿ ಮೂರು ಎಪಿಸೆಂಟರ್ ಇದೆ ಯಾವುದೆಲ್ಲ ಒಂದು ಸೂರ್ಯನಿಂದ ಒಂದು ಚಂದ್ರನಿಂದ ಒಂದು ಲಗ್ನದಿಂದ ಓಕೆನಾ ಲಗ್ನದಿಂದ ಬಹಳ ಪ್ರಾಮುಖ್ಯವಾಗಿ ಕೆಲಸ ಮಾಡುವಂತದ್ದು ಲಗ್ನದಿಂದ ನಿಮ್ಮ ಚಾರ್ಟ್ ನೋಡಿದಾಗ ಅದರಲ್ಲಿ ರಿಸಲ್ಟ್ ಏನುಂಟು ಅಥವಾ ಪ್ರಿಡಿಕ್ಷನ್ಸ್ ಏನುಂಟು ಅದು ಬಹಳ ಅಕ್ಯುರೇಟ್ ಆಗಿರ್ತದೆ ಚಂದ್ರನಿಂದ ನೋಡಿದಾಗ ಕೂಡ ಸಾಧಾರಣ ಮಟ್ಟಿಗೆ ಅಕ್ಯುರೇಟ್ ಆಗಿಯೇ ಇರ್ತದೆ ಸೂರ್ಯನಿಂದ ನೋಡಿದಾಗ ಕೂಡ ಅಕ್ಯುರೇಟ್ ಆಗಿರ್ತದೆ ಬಟ್ ಅದರಲ್ಲಿ ಆ ಎಪಿಸೆಂಟರ್ ಏನುಂಟು ಅದು ಬಹಳ ವಿಶೇಷವಾಗಿ ಯಾವುದು ಬಹಳ ಸ್ಟ್ರಾಂಗ್ ಆಗಿದೆ ಅದನ್ನು ಇಟ್ಕೊಂಡು ನಾವು ಪ್ರಿಡಿಕ್ಷನ್ ಮಾಡಬೇಕಾಗುತ್ತೆ ಬಟ್ ನಾವು ಎಲ್ಲದರಲ್ಲಿ ಕೂಡ ಏನು ಮಾಡ್ತೇವೆ ಲಗ್ನವನ್ನು ಒಂದು ಎಪಿಸೆಂಟರ್ ಮಾಡಿಕೊಂಡು ಅಲ್ಲಿಂದ ನಾವು ಪ್ರಿಡಿಕ್ಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಓಕೆನಾ ನಾವು ಬುಧನ ಅಕ್ಷರದಲ್ಲಿ ಹೆಸರು ಇಟ್ಕೊಂಡೆ ಯಾವ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಹೇಳ್ತಾ ಇದೆ ಇದರಲ್ಲಿ ಏನಾಗುತ್ತೆ ನಾನು ಹೇಳಿದ ಅಷ್ಟು ಪ್ರೆಡಿಕ್ಷನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರೋದು ಅದನ್ನು ನೀವು ಖಂಡಿತ ಪರೀಕ್ಷೆಗೊಳಪಡಿಸ್ಬೋದು ಪಡಿಸಬಹುದು ಯಾರು ಬುಧನಕ್ಷರ ಹೆಸರು ಇಟ್ಕೊಂಡ್ರೆ ಆ ಪ್ರಿಡಿಕ್ಷನ್ ಆನಂತರ ಬುಧ ದಶ ನಡೆದಾಗ ಕೂಡ ಸೇಮ್ ಟು ಸೇಮ್ ಪ್ರಿಡಿಕ್ಷನ್ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅದನ್ನ ನೋಡ್ಕೊಳ್ಬೇಕು ಬಟ್ ಇದ್ರಲ್ಲಿ ಲಗ್ನ ಚೇಂಜ್ ಆದಾಗ ಏನಾಗುತ್ತೆ ಪ್ರಿಡಿಕ್ಷನ್ ಕೂಡ ಚೇಂಜ್ ಆಗ್ತಾ ಚೇಂಜ್ ಆಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಿಮ್ದು ಮೇಷಲ್ಗಳನ್ನ ಜಾತಕ ಅಂತ ಇಟ್ಕೊಳ್ಳಿ ಅಕ್ಷರನ ಹೆಸರು ಇಟ್ಕೊಂಡಿದ್ದೀರಾ ಖಂಡಿತ ಲೈಫಲ್ಲಿ ತುಂಬಾ ಸ್ಟ್ರಗಲ್ ಇರ್ತದೆ ನಿಮಗೆ ಯಾಕೋ ಗೊತ್ತಿಲ್ಲ ಪ್ರತಿಯೊಂದು ಕೂಡ ಡಿಸ್ಟರ್ಬೆನ್ಸ್ ಹಾಗೆ ಬಟ್ ನೀವು ದುಡ್ಡು ಮಾಡುವಂಥ ಯೋಗ ಇದೆ ಹಣಕಾಸುಂದು ಮಾಡ್ತೀರಾ ಬಿಸ್ನೆಸ್ ಮಾಡ್ತೀರಾ ಒಳ್ಳೆ ಕೆಲಸ ಇರ್ತದೆ ನಿಮಗೆ ಬಟ್ ನಿಮಗೆ ಲೈಫಲ್ಲಿ ಯಾವ ರೀತಿ ಮೆಟೀರಿಯಲಿಸ್ಟಿಕ್ ಆದಂತಹ ಒಂದು ಸುಖ ಸಿಗಬೇಕು ಭೌತಿಕ ರೀತಿಯ ಸುಖ ಸಿಗಬೇಕು ಆ ಸುಖಕ್ಕೆ ಕೊರತೆ ಉಂಟಾಗುತ್ತೆ ಅಂತ ಒಂದು ಇಂಡಿಕೇಶನ್ ಇರ್ತದೆ ಯಾಕಂದರೆ ನೀವು ದುಡ್ಡಿನ ಹಿಂದೆ ಓಡ್ತಾ ಇರ್ತೀರ ಬಿಸ್ನೆಸ್ನ ಹಿಂದೆ ಓಡ್ತಾ ಇರ್ತೀರ ಜನರ ಹಿಂದೆ ಓಡ್ತಾ ಇರ್ತೀರ ಅದಕ್ಕೇನಾಗುತ್ತೆ ನಿಮ್ಮ ಮ್ಯಾರಿಡ್ ಲೈಫ್ ನೋಡಿ ಅದು ಟೋಟಲಿ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡ್ಕೊಂಡಾಗ ತುಂಬ ಚೆನ್ನಾಗಿರ್ತಾವಕ್ಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಅದೇ ರೀತಿ ವೃಷಭಗ್ನ ಜಾತಕ ಅಂತ ಇಟ್ಕೊಳ್ಳಿ ವೃಷಭಲಗ್ನ ಅಥವಾ ವೃಷಭ ರಾಶಿಯ ಜಾತಕ ಅಥವಾ ಅವರ ಹೆಸರು ಬಂದು ಕೂಡ ಟಾಟಾ ಡಾಡಾ ಅಕ್ಷರ ಅಥವಾ ಟಾಟಾ ಡಾಡಾ ಅಕ್ಷರನ ಹೆಸರು ಇದೆ ಅಂತ ಇಟ್ಕೊಂಡಾಗ ಖಂಡಿತ ನಿಮ್ಮ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಬಿಸ್ ನಿಮಗೆ ಬಿಸ್ನೆಸ್ ಕೂಡ ನಡೀಲಿಕ್ಕೆ ಬಿಡೋಲ್ಲ ಬಿಸ್ನೆಸ್ಸಲ್ಲಿ ಅಲ್ಲಿ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಬಟ್ ಅಲ್ಲಿ ಅಲ್ಲಿ ನಿಮಗೆ ಪ್ಲಸ್ ಪಾಯಿಂಟ್ ಏನಿರುತ್ತೆ ನಿಮಗೆ ಸ್ನೇಹಿತರು ಸಹಾಯ ಮಾಡ್ತಾರೆ ಅಥವಾ ಮಕ್ಕಳಾದ ನಂತರ ಏನಾಗುತ್ತೆ ನಿಮ್ಮ ಭಾಗ್ಯೋದಯ ಆಗುತ್ತೆ ಅಂತ ಒಂದು ಇಂಡಿಕೇಷನ್ಗೆ ಮಕ್ಕಳಾಗ್ತಾರೆ ಮಕ್ಕಳಾದ ಭಾಗ್ಯೋದಯ ಆಗುತ್ತೆ ಅಲ್ಲಿವರೆಗೆ ನೀವು ಕಾಯಬೇಕಾದಂಥ ಅನಿವಾರ್ಯತೆ ಉಂಟು ಅಲ್ಲಿವರೆಗೆ ನಿಮ್ಮ ಮದುವೆ ವಿಚಾರಗಳಲ್ಲಿ ಬಹಳಷ್ಟು ಸ್ಟ್ರಗಲ್ ಅನ್ನು ಮಾಡಿಸ್ತಾನೆ ಬುಧ ಅಂತ ಒಂದು ಇಂಡಿಕೇಶನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಓಕೆನಾ ಬೇರೆ ಬೇರೆ ಇದೆ ಈಗ ಮಕರ ಲಗ್ನ ಅಥವಾ ಮಕರ ರಾಶಿ ಅಥವಾ ಮಕರ ಲಗ್ನ ಜಾತಕ ಅಂತ ಇಟ್ಕೊಳ್ಳಿ ಬುಧ ಅಕ್ಷರದಿಂದ ಹೆಸರಿದೆ ಅಂದ್ರೆ ಟಾಟಾ ಡಾಡಾ ಅಕ್ಷರದಿಂದ ಹೆಸರಿದೆ ಅಥವಾ ಬುಧ ದೇಶ ಸಾಲದಲ್ಲಿ ಬೀಳ್ತೀರ ಇಂಡಿಕೇಶನ್ ಇದೆ ಅನಾರೋಗ್ಯನು ಕಾಡುತ್ತೆ ಸಾಲದಲ್ಲಿ ಬೀಳ್ತೀರ ತಾಯಿ ತೊಂದರೆಗೊಳಗಾಗ್ತಾರೆ ತಂದೆಯ ಪ್ರೊಫೆಷನಲ್ಲಿ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಮ್ಯಾರಿಡ್ ಲೈಫ್ ಅಲ್ಲಿ ಕೂಡ ಯಾವುದೋ ಒಂದು ಕಾರಣಕ್ಕೆ ದೈಹಿಕ ಸಂಪರ್ಕ ಅಂದ್ರೆ ನಿಮ್ಮ ಬೆಡ್ರೂಮ್ ಲೈಫ್ ಅದು ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಯಾರೆಲ್ಲ ಠಾ ನಕ್ಷನ್ ಹೆಸರಿಟ್ಕೊಂಡಿರ್ತಾರೆ ಅದರಲ್ಲೂ ಕೂಡ ಮಕರ ಲಗ್ನ ಮಕರ ರಾಶಿಯವರು ಹೀಗೆ ಲಗ್ನ ಮತ್ತು ರಾಶಿ ಚೇಂಜ್ ಆದಾಗ ಆ ಹೆಸರನ್ನ ಇಂಪ್ಯಾಕ್ಟ್ ಬೇರೆ ಬೇರೆ ರೀತಿಯ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಒಟ್ಟಾರೆ ನೋಡಿದ್ರೆ ಪ್ಲಸ್ ಮತ್ತೆ ಮೈನಸ್ ಎರಡು ಕೂಡ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತದೆ ಒಂದೇ ರೀತಿಯಾಗಿ ಯಾವುದು ಕೂಡ ಸಾಗುದೇ ಇಲ್ಲ ಅಂತ ಹೇಳ್ತೇನೆ ಕೆಲವೊದಕ್ಕೆ ಏನಾಗುತ್ತೆ ಬಹಳ ಬಹಳ ಪ್ಲಸ್ ಆಗುತ್ತೆ ಇನ್ನು ಕೆಲವಕ್ಕೆ ಬಹಳ ಬಹಳ ಮೈನಸ್ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಒಟ್ಟಾರೆ ನಾವು ನೋಡ್ಲಿಕ್ಕೆ ಹೋದ್ರೆ ಜಾತಕವನ್ನು ಪರಿಶೀಲನೆಗೆ ಒಳಪಡಿಸದೆ ಯಾವುದೇ ಕಾರಣಕ್ಕೂ ನೀವು ಒಂದು ಹೆಸರನ್ನ ಚಾಯ್ಸ್ ಮಾಡೋದು ತುಂಬಾ ತಪ್ಪಾಗುತ್ತೆ ಅಂತ ಒಂದು ಇಂಡಿಕೇಶನ್ ಇರ್ತದೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಲೈಫನ್ನು ಗೆಲ್ಲುವಂಥ ಸಾಧ್ಯತೆ ತೀರಾ ಜಾಸ್ತಿ ಇರೋಕೆ ಗೊತ್ತಾಯಿತು ನೆಕ್ಸ್ಟ್ ಬಂದ ಮೇಡಮ್ ಅಕ್ಷರನಂತರ ಗುರುವಿನ ಅಕ್ಷರ ಬರ್ತದೆ ಗುರುವಿನ ಅಕ್ಷರ ಗುರುವಿನ ಅಕ್ಷರ ಯಾವುದೆಲ್ಲ ತಾ ಥಾ ಧಾ ನ ಓಕೆನಾ ತಾಥ ಧಾ ನ ಈ ಅಕ್ಷರಗಳು ಗುರುವಿಗೆ ಸಂಬಂಧಪಟ್ಟದಲ್ವಾ ಡಿ ತಾತ ದಾದನ ಓಕೆನಾ ತಾ ತಾ ದಾದನ ಈ ತಾತ ದಾದನ ಗುರುವಿಗೆ ಸಂಬಂಧಪಟ್ಟದ್ದು ಇದರಲ್ಲಿ ತುಂಬ ಜನ ಹೆಸರನ್ನ ಇಟ್ಕೊಳ್ತಾರೆ ಪರವಾಗಿಲ್ಲ ಒಳ್ಳೆ ಹೆಸರು ಗುರುವಿನ ಇಂಪ್ಯಾಕ್ಟ್ ಇರುತ್ತೆ ಗುರುವಿನ ಕೃಪೆ ಇರ್ತದೆ ಆನಂದ್ರ ಲೈಫಲ್ಲಿ ಒಂದು ಅಚೀವ್ಮೆಂಟ್ ಮಾಡಬೇಕನ್ನೋ ತೀವ್ರ ಇಚ್ಛೆ ಇರುತ್ತೆ ನಿಮ್ಮಲ್ಲಿ ಆನಂದ್ರ ಒಂದು ಗುರಿ ಇರ್ತದೆ ಒಂದು ಗುರುವನ್ನು ಮಾಡ್ಕೊಂಡಿರ್ತೀರಾ ಸೊ ಇದು ಒಳ್ಳೆ ರೀತಿ ರಿಸಲ್ಟ್ ಅನ್ನೋದು ಕೊಡುತ್ತೆ ನಿಮಗೆ ಇಲ್ಲ ಅಂತೇನಿಲ್ಲ ಬಟ್ ನಿಮ್ಮ ಹೆಸರಿನಲ್ಲಿ ಅಷ್ಟು ತಾಕತ್ತು ಇರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಉಂಟು ಸಾಧಾರಣ ಹೆಸರಾದರೆ ಅಲ್ಲಿ ಕೂಡ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾದಂತಹ ಅನಿವಾರ್ಯತೆ ಖಂಡಿತ ಬರ್ಬೋದು ಅಂತ ಹೇಳಿದೆ ಬಟ್ ಮುಖ್ಯವಾಗಿ ಹೇಳಬೇಕಾದ್ರೆ ಗುರುವಿನ ಗುರುವಿನ ಅಕ್ಷರದಲ್ಲಿ ಹೆಸರನ್ನ ಇಟ್ಕೊಂಡಾಗ ಏನಾಗುತ್ತೆ ಬಹಳ ವಿಶೇಷವಾಗಿ ಏನಾಗುತ್ತೆ ನಿಮಗೆ ಮನೆ ವಿಚಾರಗಳು ಬಹಳಷ್ಟು ಒಳಗಾಗುತ್ತೆ ಅಂತ ಒಂದು ಇಂಡಿಗೇಷನ್ ಇದೆ ಅಲ್ವಾ ಈಗ ಇಲ್ಲಿ ಮನೆ ಮಾಡುವಂಥ ಯೋಗಾನು ಇದೆ ಒಳ್ಳೆ ಮನೆ ಮಾಡ್ತೀರಾ ದೊಡ್ಡ ಮನೆ ಮಾಡುವಂಥ ಯೋಗ ಜಾತಕಕ್ಕೆ ಸಂಬಂಧಪಟ್ಟದೇ ನೋಡ್ಕೊಳ್ಬೇಕು ದೊಡ್ಡ ಮನೆ ಮಾಡ್ತೀರಾ ಒಂದು ಕಂಫರ್ಟ್ ಮನೆ ಮಾಡಬೇಕಂತ ಯೋಗ ಯಾವಾಗ ನೀವೇನು ಮಾಡ್ತೀರಾ ಮನೆಯಲ್ಲಿ ಬಾರಿ ಬಾರಿಗೂ ಅನ್ನ ಮಾಡ್ಕೊಳ್ತೀರಾ ಇಂಟೀರಿಯರ್ ಚೇಂಜ್ ಮಾಡ್ಬೋದು ಪೇಂಟ್ ಚೇಂಜ್ ಮಾಡ್ಬೋದು ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಬಾರಿ ಬಾರಿಗೂ ಮನೆಯಲ್ಲಿ ಚೇಂಜಸ್ಸನ್ನು ಬಯಸ್ತೀರಾ ಅಥವಾ ಕೆಲವರೆಲ್ಲ ವಾಸ್ತು ಕಲ್ತವ್ರು ಇರ್ತಾರೆ ಅವರೆಲ್ಲ ಅವರವರ ಮನೆಯಲ್ಲಿಯೇ ವಾಸ್ತುವನ್ನ ಅವರಿಗೆ ಹಾಗೆ ಪ್ರಿಪೇರ್ ಮಾಡ್ತಾನೆ ಹೋಗ್ತಾರೆ ಸೊ ಈ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಅಂತೂ ಆಗಿರ್ತದೆ ಓಕೆನಾ ಬಟ್ ಇದರಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ತಾತದಾದನ ಅಕ್ಷರ ಹೆಸರಿಟ್ಕೊಂಡಾಗ ಸೊ ನಿಮ್ಮ ತಂದೆ ಆರೋಗ್ಯ ನೋಡ್ಕೊಳ್ಬೇಕಂದ ಒಂದು ಇಂಡಿಕೇಶನ್ ಅದು ಹಂಡ್ರೆಡ್ ಪರ್ಸೆಂಟ್ ಇದೆ ಅದನ್ನು ನೋಡ್ಕೊಳ್ಬೇಕು ಮಕ್ಕಳಾದ ನಂತರ ಮಕ್ಕಳ ಒಂದು ವಿಚಾರದಲ್ಲಿ ಅಂದರೆ ಮಕ್ಕಳ ಒಂದು ಭವಿಷ್ಯದ ವಿಚಾರದಲ್ಲಿ ಬಹಳಷ್ಟು ಚಿಂತೆಗಳನ್ನು ನೀವು ಅನುಭವಿಸ್ತೀರಿ ಅಂತ ಮತ್ತೊಂದು ಇಂಡಿಕೇಶನ್ ಇದೆ ಆನಂತರ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರ ಪ್ರೊಫೆಷನ್ನ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳು ಅಥವಾ ನಿಮ್ಮ ಒಡ ಯಾರಿದ್ದಾರೆ ಅವರ ಕುಟುಂಬದ ಜೀವನದಲ್ಲಿ ಬಹಳಷ್ಟು ಒಂದು ಇನ್ಫ್ಲೂನ್ಸ್ ಆಗುವಂತದನ್ನು ನೀವು ನೋಡಿ ನೋಡಿದ್ರೆ ಈಗ ನಿಮ್ಮ ಒಡ ಹುಟ್ಟಿದವರು ಒಳ್ಳೆ ದುಡ್ಡು ಮಾಡಿರ್ಬೋದು ಹಣಕಾಸು ಮಾಡಿ ಎಲ್ಲ ಮಾಡಿ ಬಟ್ ಅವರ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟ ವೀಕ್ನೆಸ್ ಅವರನ್ನ ಕಾಡುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಓಕೆ ಇದು ಈ ಒಂದು ಹೆಸರು ಯಾವ್ದಕ್ಕೆ ಬಹಳ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ ಯಾರೆಲ್ಲ ತುಂಬಾ ಅಧ್ಯಾತ್ಮಲ್ಲಿ ಹೋಗಬೇಕು ಅಧ್ಯಾತ್ಮಲ್ಲಿ ಬಹಳ ಡೆಪ್ತಲ್ಲಿ ಅಲ್ಲಿ ಹೋಗಬೇಕು ಅವರಿಗೆಲ್ಲ ಇದು ಹೆಸರು ಬಹಳಷ್ಟು ಬಹಳಷ್ಟು ಫೇವರಬಲ್ ರಿಸಲ್ಟ್ ಕೊಡುತ್ತೆ ಈಗ ಅನ್ಸ್ಕೊಳ್ಳಿ ಲಗ್ನ ಜಾತಕ ಅಥವಾ ಮೇಷರಾಶಿಯ ಜಾತಕ ತಾತ ದಾದಾ ಅಕ್ಷರನ ಹೆಸರು ಇಟ್ಕೊಂಡ್ರಿ ನಿಮ್ಗೆ ಬಹಳ ಫೇವರಬಲ್ ಹಂಡ್ರೆಡ್ ಪರ್ಸೆಂಟ್ ಇದು ಒಳ್ಳೆ ರಿಸಲ್ಟ್ ಅನ್ನ ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ಯಾವಾಗಲೂ ಕೂಡ ನಿಮ್ಮ ನಾಲೆಜ್ ಅಲ್ಲಿ ಚೇಂಜಸ್ ಬಂದೇ ಬಂದಿರ್ತದೆ ಹೊಸ ಹೊಸ ನಾಲೆಜ್ ಅನ್ನು ಗಳಿಸ್ಕೊಳ್ತೀರಾ ಹೈಯರ್ ಎಜುಕೇಶನ್ ಆ ಮನೆಯಲ್ಲಿ ಕೂಡ ಚೇಂಜಸ್ ಮಾಡ್ಕೊಳ್ತೀರಾ ಮನೆ ಕೂಡ ಒಳ್ಳೆ ರೀತಿಯಲ್ಲಿ ಪ್ಲಸ್ ಪಾಯಿಂಟ್ ಆಗುವಂತ ಸಾಧ್ಯ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅದೇ ಅಂಜಿಸ್ಕೊಳ್ಳಿ ನಿಮ್ದು ಮಿಥುನ ಲಗ್ನ ಜಾತಕ ಅಂತ ಇಟ್ಕೊಳ್ಳೋಣ ಓಕೆನಾ ತಾತ ದಾದಾನ ಅಕ್ಷರದಿಂದ ಇಟ್ಕೊಂಡಿದ್ದೀರಿ ಮಿಥುನ ಲಗ್ನ ಜಾತಕ ಖಂಡಿತ ನಿಮ್ಮ ಮನೆಯಲ್ಲಿ ಸಮಸ್ಯೆ ಇರ್ತದೆ ಮನೆಯಲ್ಲಿ ಅನಾರೋಗ್ಯ ಕಾಡ್ತದೆ ಮನೆಯಲ್ಲಿ ತಾಯಿ ಜೊತೆಗೆ ನಿಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ನಿಮ್ಮ ಒಡ ಹುಟ್ಟಿದವರು ಯಾರದಾದ್ರೂ ಒಂದು ಮ್ಯಾರಿಡ್ ಲೈಫ್ ಹಂಡ್ರೆಡ್ ಪರ್ಸೆಂಟ್ ಡಿಸ್ಟರ್ಬೆನ್ಸ್ ಆಗುತ್ತೆ ಮಕ್ಕಳ ವಿಚಾರದಲ್ಲಿ ತೊಂದರೆ ಇರ್ತದೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಪಾರ್ಟ್ನರ್ ಯಾರು ಇರ್ತಾರೆ ಅವರಿಗೆ ಕಾರ್ಯಕ್ಷೇತ್ರ ವಿಚಾರದಲ್ಲಿ ಸಮಸ್ಯೆ ಇರ್ತದೆ ತಂದೆಯಿಂದ ಸುಖದಲ್ಲಿ ವ್ಯತ್ಯಯ ಉಂಟಾಗುತ್ತೆ ತಾಯಿ ವಿಪರೀತ ಕಷ್ಟಪಡ್ತಾರೆ ಕೊನೆ ಸಮಯದಲ್ಲಿ ತಾಯಿಗೆ ಅನಾರೋಗ್ಯ ಕಾಡುತ್ತೆ ಸೊ ಇದೆಲ್ಲ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ ನೋಡಿ ಧರ್ಮಕ್ಕೆ ಬಂತು ತಾನೆ ಎಲ್ಲ ರೈಟ್ ತಾನೆ ಓಕೆನಾ ಸೊ ನಮಗೆ ವಿವೇಚನೆ ಇಲ್ಲದೆ ನಾವೇನೋ ಹೆಸರನ್ನ ಇಟ್ಕೊಂಡಿದ್ದೇವೆ ಅಥವಾ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತೀಗ ತೊ ಈ ಸಮಸ್ಯೆಯನ್ನು ಎದುರಿಸ್ಬೇಕಾಗುತ್ತೆ ಇದು ಜಸ್ಟ್ ನಾನು ಹೇಳಿರುವಂತದ್ದು ಆ ಮಿಥುನ ಲಗ್ನಕ್ಕೆ ಸಂಬಂಧಪಟ್ಟಂತೆ ಇದನ್ನು ಅರ್ಥ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಅದೇ ವೃಷಭಲಗ್ನದ ಜಾತಕ ಅಂತ ಇಟ್ಕೊಳ್ಳಿ ತಾತ ತಾತಾದನ ಅಕ್ಷರದ ಹೆಸರಿದೆ ಅಂತ ಲಗ್ನ ವೃಷಭಲಗ್ನ ವೃಷಭರಾಶಿ ಜಾತಕ ಓಕೆನಾ ನಿಮಗೆ ಮಕ್ಕಳಂದರೆ ತುಂಬ ಪ್ರೀತಿ ಇರ್ತದೆ ತುಂಬ ಪ್ರೀತಿ ಪ್ರೇಮ ಮಾಡಿನೇ ನೀವು ಮ್ಯಾರೇಜ್ ಆಗ್ತೀರಾ ಯಾರನ್ನ ಪ್ರೀತಿ ಪ್ರೇಮ ಮಾಡ್ತೀರಾ ಅವ್ರನ್ನ ಬಿಡ್ಲಿಕ್ಕೆ ಮನಸ್ಸಾಗಲ್ಲ ತುಂಬಾ ಅಟ್ಯಾಚ್ಮೆಂಟನ್ನು ಹೊಂದ್ ಹೊಂದತಕ್ಕಂಥವ್ರು ಆಗಿರ್ತೀರಿ ಮಕ್ಕಳ ವಿಚಾರದಲ್ಲಿ ಬಹಳಷ್ಟು ಫೇವರ್ಬಲ್ ರಿಸಲ್ಟನ್ನು ಪಡ್ಕೊಳ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಮನೆ ಆ ರೀತಿಯಾಗಿ ಮಾಡ್ತೀರಿ ನೀವು ಲಗ್ನದವರು ತಾತ ದಾದನ ಅಕ್ಷರದ ಹೆಸರಿಂಟ್ಕೊ ಹೆಸರನ್ನ ಇಟ್ಕೊಂಡಾಗ ಮನೆ ಆ ರೀತಿಯಾದಂಥ ಮನೆ ಆಗುತ್ತೆ ನಿಮಗೆ ಮನೆಯನ್ನು ಎಲ್ಲರಿಗೂ ತೋರಿಸ್ಕೊಳ್ಬೇಕನ್ನೋ ತೀವ್ರ ಹಂಬಲ ನಿಮ್ಮಲ್ಲಿರ್ತದೆ ಅದು ಮನೆ ಯಾವಾಗ ನಿಮ್ಮದು ಮನೆ ಗೃಹ ಪ್ರವೇಶ ಆಗುತ್ತೆ ಆವಾಗ ಏನು ಡೆಕೋರೇಷನ್ ಮಾಡ್ತೀರಾ ಮೇ ಬಿ ಯಾರು ಮಾಡ್ಲಿಕ್ಕಿರೋ ಅಷ್ಟು ಡೆಕೋರೇಷನ್ ಮಾಡ್ತೀರಾ ಎಲ್ರಿಗೂ ತೋರಿಸ್ತೀರಾ ಎಲ್ಲರನ್ನ ಕರೆದು ಕರೆದು ತೋರಿಸ್ತೀರಾ ಇದೆಲ್ಲ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ವೃಷಭ ಲಗ್ನ ವೃಷಭ ತಾತ ದಾದನ ಅಕ್ಷರದಿಂದ ಹೆಸರನ್ನು ಇಟ್ಟುಕೊಂಡಾಗ ಬಹಳ ಬಹಳ ಫೇವರಬಲ್ ಆಗುತ್ತೆ ಯಾರು ಬೇಕಾದ ಇದನ್ನು ಪರೀಕ್ಷೆಗೊಳಪಡಿಸಿ ಟ್ರೈ ಮಾಡಿ ನೋಡಿ ನೋಡಿ ನಿಮಗೆ ಯಾರ ರಿಸಲ್ಟ್ ಬರ್ತದ ಇಲ್ವಾ ಅಂತ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಓಕೆ ಗೊತ್ತಾಗ್ತದೆ ನೋಡಿ ಲಗ್ನಕ್ಕೆ ಫೇವರಬಲ್ ಆಗುತ್ತೆ ಇದು ವೃಷಭ ಲಗ್ನಕ್ಕೆ ಪರವಾಗಿಲ್ಲ ಅಂತ ಉಂಟು ಮಿಥುನ್ ಪ್ರಾಬ್ಲಮ್ ೇಟ್ ಆಗುತ್ತೆ ರೈಟ್ ತಾನೇ ಇನ್ನು ಇನ್ನು ನಿಮ್ಮ ಕರ್ಕಟಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಏನಾಗ್ತದೆ ನಿಮಗೆ ಕರ್ಕಟಕ ಲಗ್ನದವ್ರು ಈಗ ಕರ್ಕಟಕ ಲಗ್ನ ಕರ್ಕಟಕ ರಾಶಿ ತಾತ ದಾದನ ಅಕ್ಷರನ ಹೆಸರಿಟ್ಕೊಂಡ್ರಿ ಒಂದೇದಾಗಿ ನಿಮಗೆ ಅನಾರೋಗ್ಯ ಕಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ಇಂಡಿಕೇಷನ್ ಇದೆ ಆನಂತರ ಏನಾಗುತ್ತೆ ಮನೆ ವಿಚಾರ ಭೂಮಿ ಯಾವುದು ಕೂಡ ಪಸಂದೇ ಆಗೋದಿಲ್ಲ ಉಂಟು ಏನೇ ಮನೆ ಮಾಡಿದರೂ ಕೂಡ ನೀವೇನು ಮಾಡ್ತೀರಾ ಅದನ್ನು ಚೇಂಜ್ ಮಾಡ್ತೀರಾ ಅಥವಾ ಬೇರೆ ಮನೆಗೆ ಹೋಗ್ತೀರಾ ಅಥವಾ ಮನೆಯಲ್ಲಿ ಚೇಂಜಸ್ ಮಾಡ್ಕೊಳ್ತೀರಾ ಈ ಇಂಪ್ಯಾಕ್ಟ್ ನಿಮ್ಮಲ್ಲಿಗೆ ಕ್ರಿಯೇಟ್ ಆಗುವಂಥ ಸಾಧ್ಯತೆ ತೀರಾ ತೀರ ಜಾಸ್ತಿ ಓಕೆ ಒಂದು ಇಲ್ಲಿ ಮಿಸ್ಟೇಕ್ ಉಂಟು ಏನಂದರೆ ನಾನು ಬುಧನ ಅಕ್ಷರನ್ನ ಹೆಸರಿಟ್ಕೊಂಡಾಗ ನೀವು ಏನು ಪರಿಹಾರ ಮಾಡಬೇಕು ಅದನ್ನ ಹೇಳಿಲ್ಲ ಖಂಡಿತ ಅದನ್ನ ಹೇಳೋಕೆ ಪ್ರಯತ್ನ ಮಾಡ್ತೇನೆ ಎರಡರ ಎರಡರ ಬಗ್ಗೆ ಕೂಡ ಖಂಡಿತ ಮಾತಡ್ತೇನೆ ಕರೆಯಲಿದ್ರೆ ಜಸ್ಟ್ ಮಾತಾಡ್ಬೇಡ ಹಲೋ 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 ನಮಸ್ತೆ ಹಾ ನಮಸ್ತೆ ಗುರಿ ಯಾರ ಮಾತಾಡ್ತಿದ್ರ ಮೇಲಿಂದ ನಾನು ಶಿಲ್ಪಾ ಅಂತ ಶಿವಮೊಗ್ಗದಿಂದ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮಾ ನನ್ ಬಗ್ಗೆನು ತಿಳ್ಕೋಬೇಕು ಓಕೆ ಶಿಲ್ಪಾ ಅವ್ರ ನಿಮ್ಮ ಹುಟ್ಟಿದ ದಿನಾಂಕ ಸೆಪ್ಟೆಂಬರ್ ಹತ್ತನೇ ತಾರೀಕು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಓಕೆ ಸಮಯ ಹೇಳಿಮ್ಮ

ಅಂದ್ರೆ ಅಂದ್ರೆ ಅದು ಓಕೆ ನಿಮ್ಗೆ ರಾಶಿ ನಕ್ಷತ್ರ ಯಾವ್ದು ಗೊತ್ತಿಲ್ಲ ನೋಡಿ ಏನಾಗುತ್ತೆ ಗೊತ್ತಾ ಓಕೆ ಪರವಾಗಿಲ್ಲ ಏನ್ ಗೊತ್ತಾ ಇದ್ರಲ್ಲಿ ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದ್ ಕಡೆ ಅದು ನಪುಂಸಕತೆ ಮತ್ತೆ ಕೌಂಟಿಂಗ್ ಪ್ರಾಬ್ಲಮ್ ಅಂತ ಬರ್ತಾ ಉಂಟು ಅರ್ಥ ಆಯ್ತಾ ನಿಮ್ಗೆ ನಾನು ಹೇಳೋದಾದ್ರೆ ಒಳ್ಳೆ ಗೈನಕಾಲಜಿಸ್ಟ್ ಅನ್ನನೆ ಗೈನಕಾಲಜಿಸ್ಟ್ ಯಾರಿದ್ದಾರೆ ಅವ್ರತ್ರನೇ ನೀವು ಸಲಹೆ ತಗೊಳ್ಬೇಕಮ್ಮ ಓಕೆನಾ ಅವ್ರ ಸಲಹೆ ತಗೊಂಡ್ರೆ ಮೇ ಬಿ ಏನಾಗುತ್ತೆ ನಿಮ್ಗೆ ರಾಹು ದೇಶದಲ್ಲಿ ಗುರು ಭುಕ್ತಿ ನಡೀತಾ ಉಂಟು ಗುರು ಭುಕ್ತಿ ನಡೆಯುವಾಗ ಒಂದು ಗುರು ಭುಕ್ತಿ ಇರುತ್ತೆ ಜಸ್ಟ್ ವೇಟ್ ಅಮ್ಮ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಇನ್ನೂ ಒಂದು ವರ್ಷಗಳ ಕಾಲ ಒಂದೂವರೆ ವರ್ಷಗಳ ಕಾಲ ಗುರು ಭುಕ್ತಿ ಉಂಟಮ್ಮ ರಾಹುನಲ್ಲಿ ಬಟ್ ರಾಹುನಲ್ಲಿ ಗುರು ಭುಕ್ತಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಹೆಚ್ಚಾಗಿ ನಿಮ್ಗೆ ಇನ್ಸಲ್ಟ್ ಮಾಡಿಸುತ್ತೆ ನಿಮ್ಗೆ ತೊಂದರೆ ಕೇಟ್ ಮಾಡುತ್ತೆ ಅಂದ್ರೆ ಒಂದು ಇಂಡಿಕೇಶನ್ ಅಂತೂ ಇದೆ ಆಲ್ರೆಡಿ ಬಟ್ ಗುರು ಭುಕ್ತಿ ನಡೀತಾ ಉಂಟಲ್ವಾ ಅದು ಫೇವರಬಲ್ ಅಂದ್ರೆ ಇಲ್ಲಿ ಎಲ್ಲೊಂದ್ ಕಡೆ ಮಕ್ಕಳಾಗುವಂಥ ಯೋಗವನ್ನು ಕೂಡ ಇಲ್ಲ ಅಂತ ಹೇಳುವ ಹಾಗಿಲ್ಲ ಖಂಡಿತ ನೀವು ಪ್ರಯತ್ನ ಮಾಡಿದಾಗ ಮಕ್ಕಳಾಗ್ಬೋದಮ್ಮ ಬಟ್ ಅದಕ್ಕೆ ಏನು ಮಾಡಿಬಿಟ್ಟು ಟ್ರೀಟ್ಮೆಂಟ್ ಆಗಬೇಕಂತ ಓಕೆ ಟ್ರೀಟ್ಮೆಂಟ್ ಆಗಬೇಕು ಗೈನಕಾಲಜಿಸ್ಟ್ ಯಾರಿದ್ದಾರೆ ಅವ್ರ ಹತ್ರ ಹೋಗಿ ಟ್ರೀಟ್ ಟ್ರೀಟ್ಮೆಂಟ್ ಪಡ್ಕೊಳ್ಳಿ ಅವರ ಸಲಹೆಗಳನ್ನು ಫಾಲೋ ಮಾಡಿ ಮೇ ಬಿ ನಿಮಗೆ ಈ ಒಂದು ಗುರು ಭುಕ್ತಿಯಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತು ನಾಲ್ಕು ಮುಗಿಯೋದ್ರೊಳಗೆ ಕನ್ಸೀವ್ ಆಗುವಂಥ ಈ ಒಂದು ಯೋಗ ಅಂತೂ ಕ್ರಿಯೇಟ್ ಆಗುತ್ತಮ್ಮ ಅದರ ಜೊತೆಗೆ ಏನು ಮಾಡಿದರೆ ಸ್ವಲ್ಪ ಹೆಸರು ಕಾಳು ರಾತ್ರಿ ಹೊತ್ತು ನೀರಲ್ಲಿ ಹಾಕಿಟ್ಟು ಒಂದೆರಡು ಹಿಡಿ ಹೆಸರು ಕಾಳನ್ನು ರಾತ್ರಿ ಹೊತ್ತು ನೀರಲ್ಲಿ ಹಾಕಿಟ್ಟು ಪ್ರತಿದಿನ ಹಕ್ಕಿಗಳಿಗೆ ಹಾಕಲಿಕ್ಕೆ ಪ್ರಯತ್ನ ಮಾಡಿಮ್ಮ ಇದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತಮ್ಮ ಓಕೆನಾ ಇಷ್ಟು ಮಾಡ್ಕೊಳ್ಳಿಮ್ಮ ಶಿಲ್ಪ ಅವರೇ ಒಂದು ಒಳ್ಳೆ ರಿಸಲ್ಟ್ ಅನ್ನ ಪಡೆಯುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಒಳ್ಳೇದಾಗ್ಲಿತ ಕರೆ ಮಾಡಿದಕ್ಕೆ ಧನ್ಯವಾದಗಳಮ್ಮ ಓಕೆನಾ ಎಸ್ ಅಮ್ಮ ಓಕೆ ತೊ ಬುಧನ ಬುಧನಿಗೆ ಸಂಬಂಧಪಟ್ಟದ್ದು ಏನು ಪರಿಹಾರ ಮಾಡ್ಕೊಳ್ಬೋದು ನೀವು ನಾನು ಹೇಳಿದರೆ ಸೇವೆ ಮಾಡಿ ಅಂತ ಓಕೆ ಯಾರಿಗೆಲ್ಲ ಯಾರಿಗೆಲ್ಲ ಅಗತ್ಯ ಉಂಟು ಕೆಲವರಿಗೆಲ್ಲ ಗೌರ್ಮೆಂಟ್ ಇರ್ತಾರೆ ಪಾಪ ಟ್ರೀಟ್ಮೆಂಟ್ ತಗೊಳಿಕ್ಕೆ ಆಗ್ತಾಯಿಲ್ಲ ಅಥವಾ ಅವ್ರಿಗೆ ಇನ್ನೇನು ಮದ್ದು ಹೊರಗಿಂದ ತರಬೇಕು ಅಂಥವ್ರನ್ನ ಅವ್ರಿಗೆ ಟ್ರೀಟ್ಮೆಂಟನ್ನು ಕೊಡಿಸಿ ಅಥವಾ ನಿಮ್ಮಿಂದ ಸಾಧ್ಯ ಇದ್ದರೆ ಯಾರಿಗೂ ಕೂಡ ಟ್ರೀಟ್ಮೆಂಟನ್ನು ಕೊಡಿಸಿ ಸಣ್ಣ ಮಕ್ಕಳಿಗೆ ಟ್ರೀಟ್ಮೆಂಟನ್ನು ಕೊಡಿಸಿ ಆವಾಗ ಏನಂತು ಬುಧನ ಬ್ಯಾಡ್ ಇಂಪ್ಯಾಕ್ಟ್ ಏನು ಬರಬೇಕು ಅದು ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆದಷ್ಟು ಸೇವೆ ಮಾಡಿ ಅಂತ ಹೇಳ್ತೇನೆ ಆನಂತರ ಬುಧನ ಇಂಪ್ಯಾಕ್ಟ್ ಇನ್ನೂ ಕೂಡ ಬ್ಯಾಡ್ ಇಂಪ್ಯಾಕ್ಟ್ ಕಡಿಮೆ ಮಾಡಬೇಕಾದ್ರೆ ಐ ಟಿ ಮಾಡಿಸಲೇಬೇಕಾಗುತ್ತೆ ಇನ್ಕಮ್ ಟ್ಯಾಕ್ಸ್ ಓಕೆನಾ ಇನ್ಕಮ್ ಟ್ಯಾಕ್ಸ್ ಫೈಲ್ ರಿಟರ್ನ್ ಫೈಲ್ ಮಾಡಲೇಬೇಕಾದ ಅನಿವಾರ್ಯತೆ ಉಂಟು ಆದರೆ ನಿಮ್ಮ ನಿಮ್ಮ ವ್ಯವಹಾರಗಳು ಬಹಳಷ್ಟು ಪಾರದರ್ಶಕವಾಗಿ ಇರಬೇಕಂತ ಅದನ್ನು ಮಾಡಿಸಬೇಕಾಗುತ್ತೆ ಅದನ್ನು ಏನಾಗುತ್ತೆ ಬುಧನಿಂದ ಬರತಕ್ಕಂತಹ ಒಂದಷ್ಟು ಬ್ಯಾಡ್ ಇಂಪ್ಯಾಕ್ಟ್ ಏನುಂಟು ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಏನುಂಟು ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ನಿಮ್ಮ ಕಮ್ಯುನಿಕೇಶನ್ ಚೆನ್ನಾಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಖಂಡಿತ ಮಾಡಿ ಓಕೆನಾ ಹಾಗಾದ ಈಗ ಗೊತ್ತಾಯಿತು ಬುಧನಿಂದ ಬರ್ತಕ್ಕಂಥ ದೋಷಗಳನ್ನು ಹೇಗೆ ನಿವಾರಣೆ ಈಗ ಈ ಒಂದು ಜಾತಕ ಬಂತು ನೋಡಿ ಶಿಲ್ಪ ಎನ್ನುವರ ಜಾತಕ ಬುಧ ಇಲ್ಲಿ ಏನಾಗುತ್ತೆ ಪಂಚಮದಲ್ಲಿ ಕುಜ ಮತ್ತೆ ಬುಧ ಇದ್ದಾರೆ ಓಕೆ ಅಂದ್ರೆ ಸಪ್ತಮಾಧಿಪತಿ ಜೊತೆಗೆ ಬುಧನ ಕಾಂಬಿನೇಷನ್ ಬಂತು ಅಂತ ಏನಾಯಿತು ನಪುಂಸಕತೆ ಬಂತು ಕೌಂಟಿಂಗ್ ಪ್ರಾಬ್ಲಮ್ ಬಂತು ಅಂತ ಇಂಡಿಕೇಶನ್ ಇದೆ ಅದರಲ್ಲಿ ನಿಮ್ಮ ಬೆಡ್ರೂಮ್ ಲೈಫ್ ಅಲ್ಲಿ ತೊಂದರೆ ಉಂಟು ಹಾಗಾದ್ರೆ ಯಾರು ಸಜೆಸ್ಟ್ ಮಾಡ್ತಾರೆ ಅದಕ್ಕೆ ಕಾಲೇಜಿಸ್ಟ್ ಅಥವಾ ಒಳ್ಳೆ ಸೆಕ್ಸಾಲಜಿಸ್ಟ್ ಯಾರು ಇರ್ತಾರೆ ಅವರು ಸಜೆಸ್ಟ್ ಮಾಡ್ತಾರೆ ಡ್ಯೂರಿಂಗ್ ದ ಸೆಕ್ಸ್ ನೀವೇನು ಮಾಡಬೇಕಂತ ಅವಾಗ ಏನಾಗುತ್ತೆ ಕನ್ಸೀವ್ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡ್ತವೆ ಯಾವತ್ತು ಇದನ್ನು ನೆನಪಿಟ್ಕೊಳ್ಳಿ ನಾವೇನು ಮಾಡ್ತೇವೆ ಕನ್ಸೀವ್ ಆಗಲಿಲ್ಲ ತೊಂದರೆ ಉಂಟು ನಾವು ಡಾಕ್ಟರ್ ಬಳಿಗೆ ಹೋಗ್ತೇವೆ ತೊಂದರೆ ಇಲ್ಲ ಡಾಕ್ಟರ್ ಬಳಿಗೆ ಹೋಗೋದು ಕೆಲವೊಮ್ಮೆ ನಾಗದೋಷ ಅದು ಇದು ಪರಿಹಾರ ಎಲ್ಲ ಮಾಡ್ಕೊಳ್ತೇವೆ ಪರವಾಗಿಲ್ಲ ಬಟ್ ಅಲ್ಲಿ ಒಂದು ಬಹಳಷ್ಟು ಒಂದು ಟ್ರಿಕ್ಸ್ ಏನಿರ್ತದೆ ಅಂದರೆ ನೀವು ಡ್ಯೂರಿಂಗ್ ದ ಸೆಕ್ಸ್ ಏನು ಮಾಡಬೇಕು ಅಂದರೆ ನಿಮ್ಮ ದೈಹಿಕ ಸಂಪರ್ಕದಲ್ಲಿ ಯಾವ ಟೆಕ್ನಿಕನ್ನು ಫಾಲೋ ಮಾಡಬೇಕು ಅದು ಒಳ್ಳೆ ಸೆಕ್ಸಾಲಜಿಸ್ಟಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರುತ್ತೆ ಅವರು ಅದನ್ನು ಹೇಳಿಕೊಡ್ತಾರೆ ಆ ಮೂಮೆಂಟ್ ಅಲ್ಲಿ ನೋಡಿ ನಿಮಗೆ ಆಗುತ್ತೆ ಅಲ್ವ ನಾನೆಲ್ದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕಂದ್ರೆ ಅಲ್ಲಿ ಏನು ಏನಾಗುತ್ತೆ ಗೊತ್ತಾ ನಿಮ್ಮ ಅಂಡಾಣು ಮತ್ತು ವೀರ್ಯಹಣ ಏನಿದೆ ಅಲ್ಲೋ ಅದು ಒಂದಕ್ಕೊಂದು ಅಟ್ಯಾಚ್ ಆಗಲ್ಲ ಓಕೆ ಅದಕ್ಕೋಸ್ಕರ ಏನಾಗುತ್ತೆ ನಿಮಗೆ ಅದು ಸ್ಲೋ ಮೂಮೆಂಟ್ ಇಲ್ಲಿರೋದ್ರಿಂದ ನಿಮಗೆ ಮಕ್ಕಳಾಗಲಿಕ್ಕೆ ಅದು ಬಿಡೋದು ದೊಡ್ಡ ಸಮಸ್ಯೆ ಇದೇ ಆಗಿರ್ತದೆ ತುಂಬಾ ಜನಕ್ಕೆ ಇದು ಗೊತ್ತಿರುವುದಿಲ್ಲ ನಾನು ತುಂಬಾ ಕೇಸ್ ಗಳನ್ನ ಇದನ್ನು ನೋಡಿದ್ದೇನೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾರಿಗೆಲ್ಲ ಇಂಥ ಸಮಸ್ಯೆ ಉಂಟು ಒಳ್ಳೆ ಸೆಕ್ಸಾಲಜಿಸ್ಟ್ ಯಾರಿದ್ದಾರೆ ದಯವಿಟ್ಟು ಅವ್ರತ್ರ ಹೋಗಿ ಫ್ರಾಡ್ ಮಾಡೋರಿದ್ದಾರೆ ಅವ್ರ ಬಳಿಗೆಲ್ಲ ಹೋಗಬೇಡಿ ಒಳ್ಳೆ ರೀತಿಯಲ್ಲಿ ಯಾರು ಬೆಂಗಳೂರಲ್ಲಿ ತುಂಬಾ ಜನ ಇರ್ತಾರೆ ರೈತಾನೆ ಸೊ ಅವರ ಬಳಿಗೆ ಹೋಗಿ ನಾನು ನೋಡಿದ ಪ್ರಕಾರ ಡಾಕ್ಟರ್ ಸತ್ಯನಾರಾಯಣ ಮತ್ತೆ ಡಾಕ್ಟರ್ ಪದ್ಮಿನಿ ತೊ ಇಂಥವರೆಲ್ಲ ಇರ್ತಾರೆ ತೊ ಅವ್ರ ಬಳಿಗೆಲ್ಲ ಹೋಗಿ ಅವಾಗ ಏನಾಗುತ್ತೆ ಮೇ ಬಿ ನಿಮ್ಮ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟ್ ದೂರ ಆಗು ಅಂದ್ರೆ ನೀವು ಪೂಜೆ ಪುರಸ್ಕಾರ ನಾಗದೋಷ ಸರ್ಪ ಸಂಸ್ಕಾರ ಇದರಲ್ಲೇ ಸುತ್ತ ಹಾಕೊಂಡಿರ್ತೀರ ಬಟ್ ನಿಮ್ಮ ಬೆಡ್ರೂಮ್ ಲೈಫ್ ಏನು ಅದನ್ನು ನೀವು ನೋಡ್ಕೊಂಡು ಈ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗುತ್ತೆ ಸ್ವಲ್ಪ ಅರ್ಥ ಮಾಡ್ಕೊಂಡೆ ತುಂಬಾನೇ ಚೆನ್ನಾಗಿರ್ತದೆ ಯಾರಿಗೆಲ್ಲ ಇದರಲ್ಲಿ ಒಳ್ಳೆ ರಿಸಲ್ಟನ್ನ ಪಡ್ಕೊಳ್ಬೇಕು ಆ ಟೆಕ್ನಿಕ್ ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿದೆ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಮಾತಾಡ್ತೀನಿ ನಾನು ಹೆಸರಿನ ಬಗ್ಗೆ ಅದ್ಕಿನ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಣ ಹಲೋ ನಮಸ್ತೆ ಅಮ್ಮ ಯಾರ್ ಮಾತಾಡ್ತಿದ್ರ ಮೇಲಿಂದ ಸರಿ ಯಾರ್ ಬಗ್ಗೆ ತಿಳ್ಕೋಬೇಕು ಸರಿ ಮಗಳ ಹೆಸರು ಹುಟ್ಟಿದ ದಿನಾಂಕ ಓಕೆ

ಅದು ಈಗ ನಾನು ಹೇಗೆ ಕನ್ಸಿಡರ್ ಮಾಡುದು ಅದು ಐದು ತಾರೀಕು ರಾತ್ರಿ ನಾನ್ ಆರು ತಾರೀಕು ಬೆಳಿಗ್ಗೆ ಹೇಗ್ ಗೊತ್ತಾಗುತ್ತೆ ನನ್ಗೀಗ ನಾಲ್ಕು ರಾತ್ರಿ ಐದು ಬೆಳಿಗ್ಗೆ ಓಕೆನಾ ಸರಿಯಾ ಓಕೆ ಧನಿಷ್ಠಾ ನಕ್ಷತ್ರ ನಾಲ್ಕನೇ ಪಾದ ಓಕೆ ರೈಟ್ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಮದುವೆಗೆ ಇದರಲ್ಲಿ ಅವಸರ ಮಾಡ್ಲಿಕ್ಕೆ ಹೋಗಬೇಡಿ ತಾಯಿ ಓಕೆನಾ ತುಂಬಾ ಟೆನ್ ಮೆಂಟಲ್ ಟೆನ್ಷನ್ ಅಂತ ಉಂಟು ಮದುವೆ ಈ ಜಾತಕಕ್ಕೆ ಓಕೆನಾ ದಯವಿಟ್ಟು ಅವಸರ ಮಾಡಬೇಡಿ ಎಷ್ಟು ಸ್ಲೋ ಅಲ್ಲಿ ಮದುವೆ ಮಾಡ್ಲಿಕ್ಕೆ ಸಾಧ್ಯ ಅಷ್ಟು ಸ್ಲೋ ಅಲ್ಲಿ ಮದುವೆ ಮಾಡಿ ಎಕ್ಸಾಕ್ಟ್ ಇವಾಗ ಇಪ್ಪತ್ತೆಂಟನೇ ವಯಸ್ಸಿನ ನಂತರಮ್ಮ ಈಗ ಜಸ್ಟ್ ಇಪ್ಪತ್ನಾಲ್ಕು ರನ್ನಿಂಗ್ ಆಗ್ತಾ ಉಂಟು ದಯವಿಟ್ಟು ನೋಡಿ ಈಗ ಈಗ ಹುಡುಗರು ಬಂದೇ ಬರ್ತಾರೆ ತಾಯಿ ನೀವು ಹುಡುಗಿದ್ರೆ ಹುಡುಗರು ಬರ್ತಾರೆ ಎಲ್ಲ ಬರ್ತಾರೆ ಬಟ್ ಈ ಜಾತಕ ಈಗಿನ ಮಟ್ಟದಲ್ಲಿ ಮದುವೆಗೆ ಸಂಬಂಧಪಟ್ಟ ಒಳ್ಳೆ ರಿಸಲ್ಟ್ ಅಲ್ಲ ಅಂತಲೇ ಉಂಟಮ್ಮ ಕೆಲಸದಲ್ಲಿ ಹೋಗ್ಬೇಕು ಅವ್ರು ಅವ್ರನ್ನ ಕೆಲಸ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಸಿ ಅದು ಒಳ್ಳೆ ರಿಸಲ್ಟನ್ನು ಕ್ರಿಯೇಟ್ ಮಾಡ್ತಮ್ಮ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ಆದ ನಂತರ ಮದುವೆ ವಿಚಾರದಲ್ಲಿ ಮಾತಾಡಿಮ್ಮ ಇಲ್ಲಾಂದ್ರೆ ಈ ಜಾತಕ ಮದುವೆ ಬಹಳಷ್ಟು ಮೆಂಟಲ್ ಟೆನ್ಶನ್ ಕ್ರಿಯೇಟ್ ಆಗುತ್ತೆ ಅಂತ ಆಲ್ರೆಡಿ ಇಂಡಿಕೇಶನ್ ಉಂಟಮ್ಮ ಇನ್ನು ನಿಮಗೆ ಬಿಟ್ಟದಮ್ಮ ಓಕೆನಾ ಇಷ್ಟಂತ ಹೇಳಿದ್ದೇನೆ ಇನ್ನು ನಿಮ್ಗೆ ಬಿಟ್ಟದ್ದು ಹೇಗೆ ಡಿಸ್ ತಗೊಳ್ತೇನೆ ತಗೊಳಿಮ್ಮ ತಾಯಿ ಓಕೆನಾ ಎಸ್ ಒಳ್ಳೇದಾಗಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಕೆಲವು ಜಾತಕನೇ ಹಾಗೆ ಡಿಲೇ ಮ್ಯಾರೇಜ್ ಮಾಡಬೇಕಂದ ದೊಡ್ಡ ದಯವಿಟ್ಟು ಅವಸರ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತೇನೆ ಅಂಥ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಯಾಕಂದ್ರೆ ಜಾತಕದ ಈ ಜಾತಕದಲ್ಲಿ ಏನಿತ್ತು ಈ ಜಾತಕದಲ್ಲಿ ಸೆವೆಂತ್ ಲಾರ್ಡ್ ಸಪ್ತಮಾಧಿಪತಿ ವಕ್ರಿಯಾಗಿದ್ದ ಚಂದ್ರನ ಜೊತೆಗಿದ್ದ ಸಪ್ತಮಾಧಿಪತಿ ಬಂದು ಯಾರು ಬುಧಾರ ಆಗಿರ್ತ ಬುಧ ಆಗಿರ್ತಾನೆ ಅದು ಕೂಡ ಚಂದ್ರನ ಜೊತೆಗಿನ ಟೆನ್ಷನ್ ವಿಪರೀತ ಕ್ರಿಯೇಟ್ ಮಾಡ್ತಾನೆ ನೀವು ಯಾವಾಗ ಜಾತಕ ಹೊರಗೆ ಆಗ್ತೀರ ಅಲ್ಲಿಂದಲೇ ಹುಡುಗಿಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಯಾಕಂತ ಗೊತ್ತಿಲ್ಲ ಆ ಪರಿಸ್ಥಿತಿ ಓಕೆನಾ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿತ್ತು ಓಕೆ ಗೊತ್ತಾಯ್ತು ಸೊ ಈಗ ಗುರುವಿನ ಅಕ್ಷರದಲ್ಲಿ ಏನಪ್ಪ ಆಗುತ್ತೆ ಗೊತ್ತಾಯ್ತು ಈಗ ಗುರುವಿನ ಅಕ್ಷರಲ್ಲಿ ಹೆಸರಿಟ್ಕೊಂಡಾಗ ಸಾಧಾರಣ ಮಟ್ಟಿಗೆ ನಿಮ್ಮ ಮನೆ ಬಹಳಷ್ಟು ಇನ್ಫ್ಲಯನ್ಸ್ ಆಗುತ್ತೆ ಇನ್ನು ನಿಮ್ಮ ಲಗ್ನ ಮತ್ತು ರಾಶಿ ಚೇಂಜ್ ಆದಾಗ ಬೇರೆ ಬೇರೆ ರೀತಿಯ ಇಂಪ್ಯಾಕ್ಟಲ್ಲಿ ಬರಲಿಕ್ಕೆ ಶುರುವಾಗುತ್ತೆ ಗುರುವಿನ ಅಕ್ಷರ ಹೆಸರನ್ನ ಯಾರೆಲ್ಲ ಇಟ್ಕೊಂಡಿದ್ದಾರೆ ಅವರೆಲ್ಲ ನಾನು ಹೇಳ್ತೀನಿ ದಾನ ಮಾಡಿ ಅಂತ ನೀವು ನೀವೇನು ಬೇಕಾದ್ರೂ ದಾನ ಮಾಡಿ ನಿಮ್ಮಲ್ಲಿ ದುಡ್ಡಿದೆ ದುಡ್ಡು ದಾನ ಮಾಡಿ ಆನಂತರ ನಿಮ್ಮಲ್ಲಿ ರೇಷನ್ ಇದೆ ರೇಷನ್ ದಾನ ಮಾಡಿ ಅಥವಾ ನಿಮ್ಮಲ್ಲಿ ವಿದ್ಯೆ ಇದೆ ವಿದ್ಯೆ ದಾನ ಮಾಡಿ ಏನುಂಟು ಅದನ್ನು ದಾನ ಮಾಡಿ ಯಾರಿಗಾದರೂ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅದು ಗುರುವಾರ ದಿವಸ ಬಹಳ ವಿಶೇಷವಾಗಿ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಆವಾಗ ನೋಡಿ ಗುರುವಿನ ಗುರುವಿನ ಅಭ್ಯಾಸ ಏನಿರ್ತದೆ ಕೊಡುವಂಥದ್ದು ಮಾತ್ರ ಗುರುವಿನ ತೆಗೆದುಕೊಂಡು ಗೊತ್ತಿಲ್ಲ ಅದಕ್ಕೇನೆ ಗುರು ಅಂತ ಹೇಳುದು ಅದಕ್ಕೇನೆ ಗುರುಗಳು ಅಂತ ಹೇಳುದು ಈಗ ಅರ್ಥ ಆಗುತ್ತೆ ನಿಮಗೆ ಗುರುಗಳು ಅಂತ ಯಾಕೆ ಕರೀತಾರೆ ಗುರುಗಳಿಗೆ ಏನು ಕೆಪಾಸಿಟಿ ಇರಬೇಕು ಅವ್ರಿಗೆ ಎಲ್ಲವನ್ನು ಕೂಡ ಕೊಡುವಂತ ಕೆಪಾಸಿಟಿ ಇರಬೇಕು ಅವ್ರ ಹಣ ಕೇಳಿದ್ರು ಅವ್ರು ಕೊಡಬೇಕಾಗುತ್ತೆ ವಿದ್ಯೆ ಕೇಳಿದ್ರು ಕೊಡಬೇಕಾಗುತ್ತೆ ಬಹಳ ವಿಶೇಷವಾಗಿರುವಂಥದ್ದು ವಿದ್ಯೆ ಆ ವಿದ್ಯೆಯನ್ನು ಕೊಡಲೇಬೇಕಾದಂತಹ ಅನಿವಾರ್ಯತು ಅದಕ್ಕೆ ನೀವು ಗುರುಗಳು ಅಂತ ಕರೆಸಲ್ಪಡ್ತೀರಾ ಆಗ ಬಹಳ ಫೇವರೇಬಲ್ ಆಗುತ್ತೆ ಆ ಕೆಲವರ ಟೈಟಲ್ ಹಾಕೊಂಡಿದ್ದಲ್ಲಿ ಗುರುಜಿ 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 ಆ್ಯಕ್ಚುಲಿ ಅದು ಒಳ್ಳೆ ಲಕ್ಷಣ ಅಲ್ಲ ಅಂತ ಹೇಳಿ ಯಾಕಂದ್ರೆ ಗುರುಜಿ ಅಂತ ಟೈಟಲ್ ಹಾಕೊಂಡಾಗ ಏನಾಗುತ್ತೆ ಯಾವುದೋ ನೀವು ಖಾಲಿಯಾಗಿ ಬಿಡ್ತೀರಾ ನಿಮ್ಮಲ್ಲಿ ಇದ್ದದನ್ನು ಕೊಡಲೇಬೇಕು ನೀವು ಅನಿವಾರ್ಯ ಅನಿವಾರ್ಯಕಂದ್ರೆ ಗುರುಜಿ ಅಂತ ಟೈಟಲ್ ಆಲ್ರೆಡಿ ಇದೆ ನಿಮಗೆ ರೈಟ್ ತಾನೆ ಇಲ್ಲ ಅಂದರೆ ಏನಾಗುತ್ತೆ ಅದು ಬ್ಯಾಡ್ ಇಂಪ್ಯಾಕ್ಟ್ ಅನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಿ ಮಾಡದಕ್ಕೋಸ್ಕರ ಈ ಗಳನ್ನೆಲ್ಲ ಹಾಕೊಳ್ಳುವಾಗ ನಾನು ಭಾಳ ಜಾಗೃತರಾಗಿ ಹಾಕೊಳ್ಳಿ ಅಂತ ಹೇಳ್ತೇನೆ ಯಾರೇ ಜ್ಯೋತಿಷರಾಗ್ಬೋದು ನೀವು ಹಾಕ್ಕೊಳ್ಳಿ ನಾವು ಯಾರು ಅಡ್ಡಿ ಅಲ್ಲ ಅದಕ್ಕೆ ಬಟ್ ಅದರ ಇಂಪ್ಯಾಕ್ಟ್ ಏನಿರ್ತದೆ ಅದು ಗೊತ್ತಿರಬೇಕು ನಿಮಗೆ ಗುರುವಿನ ಗುರು ಗುರುಜಿ ಅಂತ ಹಾಕ್ಕೊಂಡಾಗ ಇಂಪ್ಯಾಕ್ಟ್ ಏನಿರ್ತದೆ ಹಾಗಾದ್ರೆ ನೀವು ಎಲ್ಲವನ್ನೂ ಕೊಡಲಿಕ್ಕೆ ಶಕ್ತರಾಗಿದ್ದೀರಾ ನಿಮ್ಮಲ್ಲಿ ಇದ್ದ ಇರೋ ವಿದ್ಯೆ ಎಲ್ಲವನ್ನು ಕೂಡ ಧಾರೆ ಇರಲಿಕ್ಕೆ ಶಕ್ತರಾಗಿದ್ದೀರಾ ಅಂದರೆ ನಿಮಗೆ ಗುರುಜಿ ಅನ್ನೋ ಟೈಟಲ್ ಏನು ಅದು ಎಕ್ಸಾಕ್ಟ್ ಆಗಿ ವರ್ಕ್ ಆಗುತ್ತೆ ಅನೇಕ ವರ್ಕ್ ಆಗುತ್ತೆ ಅದಕ್ಕೆಲ್ಲ ನಾನು ಅದನ್ನ ಹಾಕ್ಕೊಳ್ಳಿಕ್ಕೆ ಇಷ್ಟಪಡಲ್ಲ ಗುರುಜಿ ಗುರುಜಿ ಕರೀತಾರೆ ಜನರು ಓಕೆ ನಾನು ಅದಕ್ಕೆ ಅಡ್ಡಿಪಡಿಸುವಂತಿಲ್ಲ ಬಟ್ ನಾವ್ ಅದನ್ನ ಹಾಕೊಳ್ಳುವಂತಿಲ್ಲ ಸೊ ಇದು ವಿಷಯ ಅದಕ್ಕೆ ಪ್ರತಿಯೊಂದು ಟೈಟಲ್ ಹಿಂದೆ ಅದರದ್ದೇ ಆದಂತ ಒಂದು ಮಹತ್ವ ಇದೆ ಆ ಮಹತ್ವ ಕಡಿಮೆ ಆಗುತ್ತೆ ಆ ರೀತಿ ನೀವು ಟೈಟಲನ್ನು ಹಾಕ್ಕೊಂಡಾಗ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗತ್ತೆ ಗುರುಜಿ ಅಥವಾ ಗುರುಗಳು ಅಥವಾ ಗುರುಜಿ ಅದಕ್ಕೆ ದೊಡ್ಡ ಮಟ್ಟದ ಒಂದು ಇಂಪ್ಯಾಕ್ಟ್ ಇದೆ ಮತ್ತು ದೊಡ್ಡ ಮಟ್ಟಿಗೆ ಅದಕ್ಕೊಂದು ರೆಸ್ಪೆಕ್ಟ್ ಇದೆ ಸೊ ಆ ರೆಸ್ಪೆಕ್ಟಲ್ಲಿ ಇರಬೇಕಾಗುತ್ತೆ ನೀವು ಗುರುಜಿ ಅಂತ ಹಾಕ್ಕೊಂಡು ಬೇಡದ ಕೆಲಸ ಮಾಡ್ತೀರಾ ಯಾರಿಗೋ ಮಂಗ ಮಾಡ್ತೀರಾ ಯಾರಿಗೋ ಮೋಸ ಮಾಡ್ತೀರಾ ದುಡ್ಡು ಮಾಡಿದ್ರೆ ನಿಮ್ಮ ಕೆಲಸ ಆಯಿತು ಸೊ ಏನು ಇಂಪ್ಯಾಕ್ಟ್ ಆಯ್ತು ಈಗ ಗುರುಜಿ ಅಂತ ನಿಮ್ಮ ಗುರುವನ್ನು ಕೆಡಿಸ್ಕೊಂಡ್ರೆ ನೀವೀಗ ಓಕೆನಾ ಅದು ಎಲ್ಲಿ ಅದರ ಅದರ ಇಂಪ್ಯಾಕ್ಟ್ ಎಲ್ಲಿ ಬರ್ತದೋ ನಿಮ್ಮ ಮಕ್ಕಳಲ್ಲಿ ಕಂಡು ಬರುತ್ತೆ ರೈಟ್ ನಿಮ್ಮ ಮಕ್ಕಳದೇ ಫ್ಯೂಚರ್ ಅಂದ್ರೇನು ನಿಮ್ಮ ಮಕ್ಕಳು ಹಾಗಾದರೆ ನಿಮ್ಮ ಮಕ್ಕಳೆಲ್ಲ ಬ್ಯಾಡ್ ಇಂಪ್ಯಾಕ್ಟ್ ಅಥವಾ ನಿಮ್ಮ ಮಕ್ಕಳು ನಿಮಗೆ ಸಮಸ್ಯೆಯನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತಾರೆ ಇಂಡಿಕೇಶನ್ ಗುರುವನ್ನು ಕೆಡಿಸಿಕೊಂಡಾಗ ಮಕ್ಕಳಿಂದಲೇ ಆ ಇಂಪ್ಯಾಕ್ಟ್ ನಿಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಇದನ್ನೆಲ್ಲ ಹಾಕೊಂಡು ದಯವಿಟ್ಟು ನಿಮ್ಮ ಹೆಸರನ್ನ ಕೆಡಿಸ್ಕೊಳ್ಬೇಡಿ ಅಥವಾ ಗುರುವ ಗುರುವಿನ ಇಂಪ್ಯಾಕ್ಟನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಖಂಡಿತ ಪ್ರಯತ್ನ ಮಾಡಬೇಡಿ ಅನ್ನತಾ ತೊಂದರೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕಟ್ಟಿಟ್ಟ ಬುತ್ತಿ ಓಕೆನಾ ಅದಕ್ಕೆ ಗುರುವಿಗೆ ಕೊಟ್ಟು ಮಾತ್ರ ಗೊತ್ತು ಬುಧನಿಗೆ ತೆಗೆದುಕೊಂಡು ಗೊತ್ತು ಬುಧ ಏನು ಮಾಡ್ತಾನೆ ವ್ಯಾಪಾರ ವ್ಯವಹಾರಕಾರ ಆತನಿಗೆ ತೆಗೆದುಕೊಂಡು ಮಾತ್ರ ಗೊತ್ತು ಬೇರೆಯವರಿಂದ ಕೊಟ್ಟು ಗೊತ್ತಿಲ್ಲ ಬಟ್ ಗುರುವಿಗೆ ಏನಾಗುತ್ತೆ ಗುರುವಿಗೆ ಕೊಟ್ಟು ಮಾತ್ರ ಗೊತ್ತು ತೆಗೆದುಕೊಂಡು ಗೊತ್ತಿಲ್ಲ ಅದಕ್ಕೋಸ್ಕರ ಗುರುವಿನ ಅಕ್ಷರದಲ್ಲಿ ಹೆಸರಿಟ್ಕೊಂಡಿದರೆ ಅಂದಾಗ ನೀವು ಕೊಡುವುದನ್ನು ಕಲಿಬೇಕಾದಂತಹ ಅನಿವಾರ್ಯದಲ್ಲಿ ಪ್ರತಿಯೊಬ್ಬರಿಗೆ ನೀವು ಕೊಡಲೇಬೇಕಾಗುತ್ತೆ ಸೊ ಇದನ್ನು ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ ಗುರುವಿನಿಂದ ಬರ್ತಕ್ಕಂಥ ಅಥವಾ ಗುರು ದಶೆಯಲ್ಲಿ ಬರತಕ್ಕಂತಹ ಬ್ಯಾಡ್ ಇಂಪ್ಯಾಕ್ಟ್ ಏನುಟ್ಟು ಅದು ಹಂಡ್ರೆಡ್ ಪರ್ಸೆಂಟ್ ದೂರ ಆಗುತ್ತೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಓಕೆ ಗೊತ್ತಾಯಿತು ನೆಕ್ಸ್ಟ್ ಬಂದ ಮೇಡಮ್ ಈ ಹೆಸರಿನ ಬಗ್ಗೆ ಗೊತ್ತಾಯಿತು ಇನ್ನು ಶುಕ್ರನ ಅಕ್ಷರಗಳು ಶನಿ ಅಕ್ಷರಗಳು ರಾಹುವಿನ ಅಕ್ಷರಗಳು ಯಾವ ರೀತಿ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಏನು ಪರಿಹಾರ ಮಾಡ್ಕೊಳ್ಬೋದು ಏನು ರಿಸಲ್ಟ್ ಇರ್ತದೆ ಅದನ್ನು ಖಂಡಿತ ಹೇಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ ಅದಕ್ಕಿಂತ ಮುಂಚೆ ನಾವೇನು ಮಾಡಿ ನಾನು ಮದುವೆ ಬಗ್ಗೆ ಹೇಳಿದ್ದೇನೆ ನಿಮಗೆ ರೈಟ್ ತಾನೆ ಓಕೆನಾ ಈಗ ಒಂದು ಹುಡುಗಿ ಒಂದು ಹುಡುಗನಿಗೆ ಮದುವೆ ಆಗಬೇಕು ಅದು ನೀವೇನು ಮಾಡ್ತೀರ ಒಂದು ಜಾತಕವನ್ನು ಹೊರಗೆ ಆಗ್ತೀರಾ ಎಲ್ಲರ ಕಡೆ ಕೂಡ ಮಾತಾಡ್ತೀರಾ ಹುಡುಗನಿಗೆ ಹುಡುಗಿ ಬೇಕು ಹುಡುಗಿಗೆ ಹುಡುಗ ಬೇಕು ಈ ರೀತಿ ಮಾತಾಡ್ತೀರ ತಪ್ಪಂತೂ ಅಲ್ಲ ಓಕೆನಾ ನಿಮ್ದೊಂದು ಇಚ್ಛೆ ಏನಿರ್ತದೆ ಅಂದರೆ ಈಗ ಜಾತಕಕ್ಕೆ ಸಂಬಂಧಪಟ್ಟ ಇಚ್ಛೆಗಳು ಪ್ರಕಟ ಆಗ್ತವೆ ಅದು ವಿಷಯ ಬೇರೆ ಈಗ ಸೆವೆನ್ ಥೌಸಲ್ಲಿ ಗುರು ಇದ್ದಾನೆ ಓಕೆ ಹುಡುಗಿಯ ಜಾತಕದಲ್ಲಿ ಥೌಸಲ್ಲಿ ಗುರು ಇದ್ದಾನೆ ಅಂದಾಗ ಯಾವ ರೀತಿ ಹುಡುಗನನ್ನು ಬಯಸ್ತೀರ ಅವನ್ನೆಲ್ಲ ಫುಲ್ಫಿಲ್ಮೆಂಟ್ ಆಗಿರಬೇಕು ಅವನಲ್ಲಿ ಅಷ್ಟು ಪ್ರಾಸ್ಪರಿಟಿ ಇರಬೇಕು ಅವನಿಗೆ ಒಳ್ಳೆಯ ಸ್ಯಾಲ್ರಿ ಇರಬೇಕು ಅವನಿಗೆ ಒಳ್ಳೆಯ ಅವನಲ್ಲಿ ಒಳ್ಳೆಯ ಒಂದು ಏನು ಪ್ರಾಪರ್ಟಿ ಇರಬೇಕು ಸೊ ಈ ರೀತಿ ನೀವು ಆಸೆ ಪಡ್ತೀರಾ ಬರುವವರಿಂದ ಎಲ್ಲ ಬೇಕು ಅಂತ ರೈಟ್ ತಾನೇ ಅದು ಹುಡುಗಿ ಜಾತಕದಲ್ಲಿ ಗುರು ಇದ್ರು ಇದೇ ಪರಿಸ್ಥಿತಿ ಹುಡುಗನ್ ಜಾತಕದಲ್ಲಿ ಗುರು ಇದ್ರು ಇದೇ ಪರಿಸ್ಥಿತಿ ಅಂತ ಖಂಡಿತ ಉಂಟಾಗುತ್ತೆ ಶುಕ್ರ ಬಂದಾಗ ದುಡ್ಡಿಗೆ ಬಹಳಷ್ಟು ಮಹತ್ವ ಕೊಡ್ತೀರಿ ಅಂತ ಮತ್ತೊಂದು ಇಂಡಿಗೇಷನ್ ಉಂಟು ಅಂತ ಇದೆ ಮತ್ತೊಂದು ಇಂಡಿಕೇಶನ್ ಇದೆ ಶನಿ ಬಂದಾಗ ಕೆಲಸಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀರಂತ ಆಯ್ತು ಬುಧ ಬಂದಾಗ ಕೂಡ ಕೆಲಸಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಿರಂತ ಸೂರ್ಯ ಇದ್ದಾನೆ ಅಂದಾಗ ಬಹಳ ಇಂಪಾರ್ಟೆನ್ಸ್ ಕೊಡ್ತೀರ ಅದೆಲ್ಲ ಜಾತಕದ ಮುಖಾಂತರ ಬರುವಂತದ್ದು ಸೊ ಅದನ್ನ ನೋಡ್ಕೊಂಡು ಸ್ವಲ್ಪ ನಿಮ್ಮಲ್ಲಿ ತಿದ್ದುಪಡಿ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಉಂಟಾ ಅಂತ ನೋಡ್ಕೊಳ್ಳಿ ಮಾಡ್ಕೊಂಡದು ಬಹಳ ಒಳ್ಳೆ ರಿಸಲ್ಟ್ ಅನ್ನ ಕ್ರಿಯೇಟ್ ಮಾಡಬಲ್ಲ ಓಕೆನಾ ಈಗ ಏನಾಗುತ್ತೆ ಈಗ ಎಲ್ರಿಗೂ ಒಂದು ಇಚ್ಛೆ ಇರ್ತದೆ ನನ್ನ ಹುಡುಗನಿಗೆ ಒಳ್ಳೆ ಹುಡುಗಿ ಬೇಕು ಅಥವಾ ಹುಡುಗಿಗೆ ಒಳ್ಳೆ ಹುಡುಗ ಬೇಕು ಸಹಜವಾಗಿ ನಾವು ರೈಟ್ ತಾನೆ ಒಂದು ಯಾವತ್ತು ನೆನಪಿಟ್ಕೊಳ್ಬೇಕು ನೋಡಿ ಕಳ್ಳರು ಇರ್ತಾರಲ್ವಾ ಕಳ್ಳರ ಜೊತೆನೇ ಸೇರ್ಕೊಳ್ತಾರೆ ಓಕೆನಾ ಕಳ್ಳರು ಯಾವತ್ತು ಕಳ್ಳರ ಜೊತೆನೆ ಇರ್ತಾರೆ ಆನಂತರ ಆಫೀಸರ್ಸ್ ಆಫೀಸರ್ ಜೊತೆನೇ ಇರ್ತಾರೆ ಓಕೆನಾ ಸೇಮ್ ಲಾಯರ್ ಲಾಯರ್ ಜೊತೆಗೇನು ಇರ್ತಾರೆ ಜ್ಯೋತಿಷರು ಜ್ಯೋತಿಷರ್ ಜೊತೆಗೇನು ಇರ್ತಾರೆ ಸೇಮ್ ಎನರ್ಜಿ ಏನು ಮಾಡುತ್ತೆ ಅದನ್ನು ಅಟ್ರಾಕ್ಟ್ ಮಾಡುತ್ತೆ ಓಕೆನಾ ಎಲ್ಲಿ ಕಸ ಒಟ್ಟಾಗಬೇಕು ಅಲ್ಲಿ ಕಸನೇ ಒಟ್ಟಾಗುತ್ತೆ ಒಟ್ಟಾಗುತ್ತೆ ತಾನೇ ಕಸ ಎಲ್ಲಿ ಹಣ ಹೋಗಬೇಕು ಅಲ್ಲಿ ಹಣವೇ ಒಟ್ಟಾಗುತ್ತೆ ಬ್ಯಾಂಕಲ್ಲಿ ಓಕೆನಾ ಬೇರೇನು ಬರೋದಿಲ್ಲ ತಾನೇ ಇದು ಪರಿಸ್ಥಿತಿ ಹಾಗಾದರೆ ಈ ಎನರ್ಜಿ ಆಟ ಏನಿರ್ತದೆ ಅದನ್ನು ನೋಡ್ಕೊಳ್ಬೇಕು ಈಗ ಎಂಟ್ಸ್ಕೊಳ್ಳಿ ನಿಮ್ಮ ಮನೆ ಓಕೆ ನಿಮ್ಮ ಮನೆಯಲ್ಲಿ ನಿಮಗ ನೀವು ವಾಸ್ತು ಮಾಡ್ಕೊಂಡಿದ್ದೀರಿ ಇಲ್ಲ ಸೆಕೆಂಡರಿ ಬಟ್ ನಿಮ್ಮ ಮನೆ ಎನ್ವೈರ್ಮೆಂಟ್ ಏನಿದೆ ಅಲ್ವಾ ಒಂದಷ್ಟು ಕಚರಗಳನ್ನು ಹಾಕ್ಕೊಂಡಿರ್ತೀರ ಎಷ್ಟೋ ಸಮಯದಿಂದ ಉಂಟು ತೆಗೀಲೇ ಇಲ್ಲ ನೀವು ಅಂಥ ಸೋಫಾ ಎಲ್ಲ ಇಟ್ಕೊಂಡಿರ್ತೀರ ಅದರಲ್ಲಿ ಒಂದಷ್ಟು ಏನೋ ಆ ಧೂಳು ಎಲ್ಲ ಕೂತು ಏನೋ ಅದು ಪಸೆ ಪಸೆ ಆಗಿದೆ ಎಣ್ಣೆ ಥರ ಉಂಟು ಅಂಥದ್ದೇ ಸೋಫಾನ ಇನ್ನೂ ಇಟ್ಕೊಂಡಿದ್ದೀರಾ ನೀವು ಅದನ್ನು ಚೇಂಜ್ ಮಾಡಲೇ ಇಲ್ಲ ಪೇಂಟ್ ಮಾಡಲೇ ಇಲ್ಲ ಪೇಂಟ್ ಮಾಡಲಿಲ್ಲ ಎಲ್ಲೋ ಲೀಕೇಜ್ ಆಗ್ತಾ ಉಂಟು ಪೇಂಟ್ ಮಾಡಲಿಲ್ಲ ಮನೆ ಒಂಥರ ಆಡ್ ಕಾಣ್ತಾ ಉಂಟು ತುಂಬಾ ಇರಿಟೇಟ್ ಆಗ್ತಾ ಉಂಟು ಎನರ್ಜಿ ಏನು ಕ್ರಿಯೇಟ್ ಆಯಿತು ಶನಿ ಮತ್ತು ರಾಹುವಿನ ಎನರ್ಜಿ ಕ್ರಿಯೇಟ್ ಆಯಿತು ಅಂತಹ ಮನೆಯಲ್ಲಿ ಓಕೆನಾ ಈಗ ಅಂಥದ್ದೇ ಸಮಯದಲ್ಲಿ ನೀವೇನು ಮಾಡ್ತೀರಾ ನಿಮ್ಮ ಹುಡುಗಿಯ ಜಾತಕನ ಹೊರಗೆ ಆಗ್ತೀರ ನಮ್ಮ ಹುಡುಗಿಗೆ ಒಳ್ಳೆ ಹುಡುಗ ಬೇಕು ಹಾಗೆ ಹೀಗೆ ಬಯಸ್ತೀರ ನೀವು ಒಳ್ಳೆ ಹುಡುಗ ಬೇಕಂತ ಬಟ್ ನಿಮ್ಮ ಮನೆ ಎನ್ವೈರ್ಮೆಂಟ್ ಏನಿದೆ ನಿಮ್ಮ ಮನೆ ವಾತಾವರಣ ಏನಿದೆ ನಿಮ್ಮ ಮನೆ ಯಾವ ಎನರ್ಜಿ ಕ್ರಿಯೇಟ್ ಆಗಿದೆ ಶನಿ ಮತ್ತು ರಾಹುವಿನ ಎನರ್ಜಿ ಆಲ್ಮೋಸ್ಟ್ ಕ್ರಿಯೇಟ್ ಆಗಿದೆ ಬರುವಂಥ ಹುಡುಗ ಹೇಗಿರ್ತಾನೆ ಶನಿ ಮತ್ತು ರಾಹುವಿನ ಎನರ್ಜಿಯನ್ನು ಇಟ್ಕೊಂಡ ಹುಡುಗನೇ ನಿಮ್ಮ ಬಳಿಗೆ ಬರ್ತಾ ಅನ್ನೋದು ಬೇರೆ ಯಾರು ಕೂಡ ಬರಲ್ಲ ಇದನ್ನು ಬಹಳ ಅರ್ಥ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಯಾಕಂದರೆ ಅಲ್ಲಿ ಫ್ರಾಡ್ ಆಗ್ಬೋದು ಹುಡುಗ ಬಡತನದಲ್ಲಿರ್ಬೋದು ಅವನಿಗೆ ಸರಿ ಕೆಲಸನೇ ಇರಲ್ಲ ಅಥವಾ ಅವನ ಆರೋಗ್ಯ ಸರಿ ಇರಲ್ಲ ಅಥವಾ ಎಲ್ಲೋ ಮೋಸ ಮಾಡಿ ಬಂದಿರ್ತಾನೆ ನಿಮಗೂ ಮೋಸ ಮಾಡಲಿಕ್ಕೆ ನೋಡ್ತೋ ಅಂಥ ಹುಡುಗ ಬರ್ತಾನೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇಂಡಿಕೇಶನ್ ಅದು ಇದನ್ನು ಅರ್ಥ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲ್ಗೆಂದು ಹಂಡ್ರೆಡ್ ಪರ್ಸೆಂಟ್ ಓಕೆನಾ ಹಾಗಾದರೆ ನೀವೇನು ಮಾಡಬೇಕು ಈಗ ಒಳ್ಳೆ ಹುಡುಗ ಬರಬೇಕು ಒಳ್ಳೆ ಹುಡುಗಿ ಬರಬೇಕು ಅಥವಾ ನಾನು ಹೇಳ್ತೀನಿ ಮೊತ್ತ ಮೊದಲನಾಗಿ ಸಾಧ್ಯ ಆದರೆ ಮನೆಯನ್ನು ವಾಸ್ತು ಪ್ರಕಾರ ಪ್ರಿಪೇರ್ ಮಾಡಿಸಿ ಆನಂತರ ಎಷ್ಟೆಲ್ಲ ಕಚರಾ ಇದೆ ನಿಮ್ಮ ಮನೆಯಲ್ಲಿ ಎಷ್ಟೆಲ್ಲ ಡಂಪ್ ಮಾಡಿಕೊಂಡಿದ್ದೀರಾ ಎಷ್ಟೆಲ್ಲ ಹಾಳಾದ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಇದೆ ಎಷ್ಟೆಲ್ಲ ಗೋಣಿ ಚೀಲದಲ್ಲಿ ಹಾಕಿ ಎಲ್ಲ ಸ್ಕ್ರೂ ನಟ್ ಬೋಲ್ಟ್ ಅನ್ನು ಕೂಡ ಕಟ್ಟಿಡುವಂಥ ವ್ಯಕ್ತಿಗಳಿದ್ದಾರೆ ಅವ್ರಿಗೆ ಕೆಲಸಕ್ಕೆ ಬರಲ್ಲ ಮತ್ತು ಅದರಲ್ಲಿ ಏನುಂಟು ಅಂತ ಆ ಸಮಯದಲ್ಲಿ ಅವ್ರಿಗೆ ಗೊತ್ತು ಕೂಡ ಆಗಲ್ಲ ಸೊ ಅವರೆಲ್ಲ ಅದನ್ನು ಹಾಕಿ ತುಂಬ ಚೆನ್ನಾಗಿ ಕಟ್ಟಿ ಹುಟ್ಟಿಟ್ಟು ಮೇಲ್ಗಡೆ ಹಾಕಿದೆ ಯಾಕಂದರೆ ಟಾಯ್ಲೆಟ್ನ ಮೇಲ್ಗಡೆ ಸ್ವಲ್ಪ ಜಾಗ ಇರ್ತದಲ್ಲ ಅಲ್ಲಿ ಹಾಕೊಂಡು ಡಂಪ್ ಮಾಡ್ಕೊಂಡಿರ್ತಾರೆ ಇವರಿಗೆ ಪಾಪ ಗೊತ್ತೇ ಇರಲ್ಲ ಅದು ನಿಮ್ಮ ಪಾಲಿಗೆ ಮದುವೆಗೆ ಸಂಬಂಧಪಟ್ಟಂತೆ ಅಥವಾ ಮಕ್ಕಳಿಗೆ ಸಂಬಂಧ ಯಾವ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ದೆ ನಿಮಗೆ ಗೊತ್ತಿರಲ್ಲ ನೀವಂತೂ ಇಟ್ಟಿರ್ತೀರ ಇದು ಪರಿಸ್ಥಿತಿ ಅದು ನೀವು ಎಲ್ಲಿವರೆಗೆ ಅದನ್ನು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡೋಲ್ಲ ಅದನ್ನು ತೆಗೆಯೋದಿಲ್ಲ ಎಲ್ಲಿವರೆಗೆ ಹಳತ್ತು ಸೋಪಗಳನ್ನೆಲ್ಲ ತೆಗೆದು ಅದನ್ನು ಹೊಸತಕ್ಕೆ ಕನ್ವರ್ಟ್ ಮಾಡಲ್ಲ ಅಥವಾ ಕ್ಲೀನ್ ಮಾಡಲ್ಲ ಎಲ್ಲಿವರೆಗೆ ನಿಮ್ಮ ಮನೆಯ ಎನ್ವೈರಮೆಂಟ್ ಗೋಡೆ ಗೋಡೆಯ ಪೇಂಟನ್ನು ಚೇಂಜ್ ಮಾಡಲ್ಲ ಅಲ್ಲಿವರೆಗೆ ನಿಮಗೆ ಒಳ್ಳೆ ವರ ಬರಬೇಕು ಒಳ್ಳೆ ವಧು ಬರಬೇಕು ಎಂಬುದನ್ನು ಕನಸಿನ ಮಾತು ನೀವು ಅದನ್ನು ಬಿಡಬೇಕಾಗುತ್ತೆ ಇದನ್ನು ಮೊದಲಿನ ಮೊದಲನೇ ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಯಾವಾಗ ನಿಮಗೆ ಜಾತಕ ಹೊರಗೆ ಹಾಕ್ಲಿಕ್ಕಿದೆ ಹುಡುಗನನ್ನು ಹುಡುಕಬೇಕು ಹುಡುಗ ನೋಡ್ತು ಮನೆಯ ಎನ್ವೈರ್ಮೆಂಟನ್ನು ಅಷ್ಟೇ ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಷ್ಟೇ ಎನರ್ಜಿಟಿಕ್ ಆಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಷ್ಟೇ ವಾಸ್ತು ಪ್ರಕಾರ ಕೂಡ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆವಾಗ ನೋಡಿ ನಿಮಗೆ ಬರುವಂಥ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಆವಾಗ ನೋಡಿ ಅದು ಒಂದು ಇಂಪ್ಯಾಕ್ಟನ್ನು ಅಂದರೆ ಪಾಸಿಟಿವ್ ವೇಯಲ್ಲಿ ಅದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿದೆ ಮದುವೆ ಕೂಡ ಒಳ್ಳೆ ರೀತಿಯಲ್ಲಿ ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಇನ್ನೊಂದು ಕಿವಿ ಮಾತು ಇಟ್ಕೊಳ್ಳಿ ಯಾವ ಎಲ್ಲರೂ ಕೂಡ ಓಕೆನಾ ನಿಮ್ಮ ಮನೆಯಲ್ಲಿ ಚೇಂಜಸ್ ಬಾರದೆ ಓಕೆನಾ ನಿಮ್ಮ ಮನೆಯಲ್ಲಿ ಚೇಂಜಸ್ ಯಾವುದೇ ರೂಪದಲ್ಲಿ ಕೂಡ ಪೇಂಟ್ ಚೇಂಜ್ ಮಾಡಿ ಒಲೆ ಒಳಗಿನ ಇಂಟ್ರ ಇಂಟೀರಿಯರ್ ಚೇಂಜ್ ಮಾಡಿ ಅಥವಾ ಪೇಂಟ್ ಚೇಂಜ್ ಮಾಡಬೇಕು ಇಂಟೀರಿಯರ್ ಏನಾದರೂ ಮಾಡಬೇಕು ಅದು ಮಾಡಿದ ನಂತರನೇ ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯ ಆಗೋದು ಅನ್ಯಥ ಆಗಲ್ಲ 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 ನೀವು ಟ್ರೈ ಮಾಡಿ ನೋಡಿ ನೋಡೋಣ ನಿಮ್ಮ ಅದೇ ಪೇಂಟಲ್ಲಿ ನೀವು ಮದುವೆ ಮಾಡಿ ತೋರಿಸಿ ಚಾನ್ಸೇ ಇಲ್ಲ ಅಂತ ಹೇಳಿ ನಿಮ್ಮ ಪೇಂಟ್ ಚೇಂಜ್ ಆಗಲೇಬೇಕು ಆಗಲೇ ಹೋಗಿ ಮದುವೆ ಆಗೋದು ತೊ ಇದು ನಾರ್ಮಲಾಗಿ ಏನಾಗುತ್ತೆ ನೀವೇನು ಮಾಡ್ತೀರಾ ಮದುವೆ ಫಿಕ್ಸ್ ಆಗಲಿ ಆ ನಂತರ ಪೇಂಟ್ ಮಾಡಿಸೋಣ ಹೇಗೂ ಮಾಡಿಸಲೇಬೇಕು ನಂತರ ಮಾಡಿಸಿದ್ರು ತೋ ಈ ಒಂದು ಭ್ರಮೆಯಿಂದ ಹೊರ ಬನ್ನಿ ಅಂತ ಹೇಳ್ತೇನೆ ಯಾವಾಗ ಜಾತಕ ಹೊರಗೆ ಆಗ್ತಿರೋ ಆ ಮೂಮೆಂಟಲ್ಲಿ ಪೇಂಟ್ ಮಾಡಿಸಿ ಅಂತ ಹೇಳ್ತೇನೆ ತೊ ನಿಮಗೆ ಬೇಕಾದಂಥ ವರ ನಿಮಗೆ ಬೇಕಾದಂಥ ಒದ್ದು ಅದು ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡ್ತವೆ ಅದಕ್ಕೋಸ್ಕರ ಮನೆ ಎನ್ವೈರ್ಮೆಂಟ್ ಚೇಂಜ್ ಆಗಿಲ್ಲ ಅಂದರೆ ಮದುವೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಮಂಗಳ ಕಾರ್ಯದ ಕಾರ್ಯಗಳು ನಡೆಯುವುದೇ ಇಲ್ಲ ಅದಕ್ಕೋಸ್ಕರ ಇದು ಅರ್ಥ ಮಾಡೋದು ತುಂಬಾ ಜನ ಈಗ ಇಲ್ಲಿಗೆ ಕೂಡ ಜಾತಕ ಬರುತ್ತಲ್ಲ ಅಥವಾ ಅವ್ರ ಮನೆಯಲ್ಲಿ ನೋಡಿದಾಗ ಕೂಡ ಪೇಂಟ್ ಹಾಗೇನೇ ಇರ್ತದೆ ಅಲ್ವಾ ಏಳೆಂಟು ವರ್ಷ ಆಗಿರ್ತದೆ ಪೇಂಟೇ ಚೇಂಜ್ ಮಾಡಿರಲ್ಲ ಮಕ್ಕಳೆಲ್ಲ ಗೀಚ್ ಹಾಕಿರ್ತಾರೆ ಇನ್ನು ಲೀಕೇಜ್ ಆಗಿರ್ತದೆ ಇನ್ನು ಕೆಲವರೆಲ್ಲ ಆಡ್ ಕಲರ್ ಪೇಂಟ್ ಮಾಡಿರ್ತಾರೆ ರೆಡ್ ಕಲರ್ ಪಿಂಕ್ ಕಲರ್ ಪರ್ಪಲ್ ಕಲರ್ ಡಾರ್ಕ್ ಕಲರ್ ಈ ರೀತಿಯೆಲ್ಲ ಪೇಂಟ್ ಮಾಡಿರ್ತಾರೆ ಮನೆಯೆಲ್ಲ ಕತ್ತಲು ಕತ್ತಲು ಮಾಡಿಕೊಂಡಿರ್ತಿರ್ತಾರೆ ಸೊ ಅಂತ ಎಲ್ಲಿ ತೋ ಬರುವಂತಹ ವ್ಯಕ್ತಿಗಳು ಹೇಗಿರ್ತಾರೆ ಅಥವಾ ಅಂಥದ್ದೇ ಇರ್ತಾರೆ ನಿಮ್ಮ ಮೆಂಟಾಲಿಟಿ ಕೂಡ ಹಾಗೇನೇ ಇರ್ತದೆ ನೀವು ಕೂಡ ಅದೇ ರೀತಿ ಇರ್ತೀರ ಅಥವಾ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಮತ್ತೆ ಕೂತ್ಕೊಂಡು ಅಳ್ ಅಳ್ತಾ ಇರಬೇಕು ನನಗೆ ಒಳ್ಳೆ ವರ ಬಂದಿಲ್ಲ ಒಳ್ಳೆ ವಧು ಬಂದಿಲ್ಲ ಮದುವೆಯಲ್ಲಿ ಪ್ರಾಬ್ಲಮ್ ಯಾಕೆ ಯಾಕಂದರೆ ನೀವು ಎನರ್ಜಿಯನ್ನು ಮೊದಲು ಆ ರೀತಿ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅದಕ್ಕೆ ಅಂಥದ್ದು ಬಂತೀಗ ಸೊ ಓಕೆನಾ ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿದೆ ಓಕೆನಾ ಸೊ ಅದಕ್ಕೆ ಇದನ್ನೆಲ್ಲ ಇದಕ್ಕೆಲ್ಲ ಬಹಳಷ್ಟು ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ ಅಲ್ವಾ ಬರೇ ಬರೇ ಹುಡುಕುವುದಲ್ಲ ಜಾತಕ ತೋರಿಸಿ ಅದರಲ್ಲಿ ಪರಿಹಾರ ಪಡ್ಕೊಳ್ಳುವುದಲ್ಲ ಮನೆಯಲ್ಲಿ ಇದನ್ನು ಪ್ರಿಪೇರ್ ಮಾಡಿದಾಗಲ್ಲೇ ನಿಮಗೆ ಯಾವ ರೀತಿಯ ವರ ಅದು ಬರಬೇಕು ಅದು ಬರಲಿಕ್ಕೆ ಶುರು ಆಗುತ್ತೆ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀರಪ್ಪ ಇದು ಒಂದು ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾದಂತಹ ಬಹಳ ಒಂದು ಒಳ್ಳೆಯ ಕೆಲಸ ಇದನ್ನು ಮಾಡಿದಾಗ ನೋಡಿ ಆಗೇನಾಗುತ್ತೆ ನೀವು ಮನೆಯಲ್ಲ ಚೇಂಜ್ ಮಾಡಿದ್ರಿ ಬೇಕೇ ಇಂಟೀರಿಯರ್ ಚೇಂಜ್ ಮಾಡಿ ಅಥವಾ ನಿಮ್ಮ ಸೋಫಾ ಸೀಟ್ ಅದು ಇದು ಚೇಂಜ್ ಮಾಡಿ ಪರದೆ ಚೇಂಜ್ ಮಾಡಿ ಪರದೆ ಹೋಗ್ದೆ ಕೆಲವರೆಲ್ಲ ಪರದೆ ಹಾಕಿರ್ತಾರೆ ಅದನ್ನು ವರ್ಷಗಟ್ಟಲೆ ಒಗ್ದೇ ಇರೋದಿಲ್ಲ ಆ ರೀತಿ ಇರ್ತದೆ ಹೋಗಿ ಮುಟ್ಟಿದಾಗ ಪಸೆ ಪಸೆ ಇರ್ತದಲ್ವ ಅಂಥ ಪರದೆಯನ್ನು ಹಾಕ್ಕೊಂಡು ಕೂಡ ಜೀವನ ಮಾಡ್ತೀರ ಮನೆಯಲ್ಲಿ ಓಕೆನಾ ನಾ ನಾನು ಕಣ್ಣಾರೆ ನೋಡಿರುವಂಥದ್ದು ಅರ್ಥ ಮಾಡಿಕೊಳ್ಳಿ ಓಕೆನಾ ಸೊ ಏನಾಗುತ್ತೆ ಎಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಬರುತ್ತಲ್ವಾ ಮನೆಯಲ್ಲಿ ಅನಾರೋಗ್ಯನೂ ಕಾಡುತ್ತೆ ಮಕ್ಕಳಿಗೆ ಒಂದು ಒಳ್ಳೆ ಕೆಲಸ ಕೂಡ ಸಿಗೋಲ್ಲ ಮಕ್ಕಳಿಗೂ ತೊಂದರೆ ಆಗುತ್ತೆ ಮದುವೆಗೆ ಮುಂದುವರಲಿಕ್ಕೆ ಆಗೋಲ್ಲ ಮನೆಯಲ್ಲಿ ಒಂದು ಏನೊಂದು ಸಂತೋಷಕರವಾದ ವಾತಾವರಣ ಕ್ರಿಯೇಟ್ ಆಗಬೇಕು ಅದು ಕೂಡ ಆಗಿಲ್ಲ ಅಂದಾಗ ಅದು ಪ್ರಾಬ್ಲಮ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಉಂಟು ಅಂತ ಅರ್ಥ ಓಕೆನಾ ಈ ಬಗ್ಗೆ ಬಹಳಷ್ಟು ವಿಚಾರಗಳಿವೆ ಮದುವೆ ಬಗ್ಗೆ ಮಾತಾಡಲಿಕ್ಕೆ ಇವತ್ತೇನು ಟೆಕ್ನಿಕನ್ನು ಹೇಳಿಕೊಟ್ಟಿದ್ದೇನೆ ದಯವಿಟ್ಟು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತಪ್ಪ ಬಟ್ ಈಗ ಬಹಳಷ್ಟು ಮಾತಾಡಬೇಕು ಸಮಯ ಇಲ್ಲ ಸಮಯ ಮುಗಿದೋಗಿದೆ ಸೊ ನಾವೇನ್ ಮಾಡೋಣ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ